Dear students, through online coaching, we have completed discussion regarding JE mains, NEET, KCET in all the subjects. From now onwards, we start regular classes of second year PUC i welcome you all for that as a first chapter i take up solids the first chapter in physical chemistry now in in first year you have studied in detail about gases and liquids now we are going to study about solids what are solids in what way they are different from liquids and gases as you know matter exists in three states solid state <coughs> liquid state and gaseous state what decides the state of a matter, what factors are there? One of the factors is intermolecular attractive forces, another is thermal energy. Thermal energy is nothing but kinetic energy. See, now let us see something about these aspects. While learning, Gases. They have told you last year that in gases the molecules present have more energy and least intermolecular attractive force. Gas Andre, We are surrounded by gases like oxygen. Nitrogen, carbon dioxide. Nitrogen gas means it consists of N2 molecules. Nitrogen is diatomic gas. Nitrogen molecularly, two atoms n atoms are N2 molecule So thus we can see most of the gases are diatomic. hydrogen, H2, oxygen, O2. Nitrogen N2 like that. Some gases are triatomic, means molecule is made up of three atoms. example, carbon dioxide, ammonia gas, NH3 made up of four atoms, carbon dioxide made up of three atoms, like this. So in gases, the freedom of movement is very high. ಗ್ಯಾಸ್ ಮಾಲಿಕ್ಯೂಲ್ಸ್ ಆರ್ ನೋನ್ ಫಾರ್ ಫ್ಲೋಯಿಂಗ್ ಟೆಂಡೆನ್ಸಿ ಸುಲಭವಾಗಿ ಹರಿದಾಡುವ ಗುಣ ಈಗ ಇಲ್ಲಿರ್ತಕ್ಕಂಥ ಆಕ್ಸಿಜನ್ ಈ ಕಿಟಿಯಲ್ಲಿ ಜೋರ್ ಗಾಳಿ ಬಂದರೆ ಆ ಗಾಳಿಯಿಂದ ಅದು ಹೊರತಳ್ಳಲ್ಪಟ್ಟು ತಳ್ಳಲ್ಪಟ್ಟು ಹೋಗಬಹುದು ಸೆಂಟೆಡ್ ಮಾಲಿಕ್ಯೂಲ್ಸ್ ಇಲ್ಲಿ ತುಂಬಿದ್ದರೆ ಅವು ಅಲ್ಲೇ ಇರಲ್ಲ ಆ ಹುದ್ದೆಗೆ ಡಿಫ್ಯೂಸ್ಡ್ ಇನ್ ದ ಏರ್ ಲೇಟರ್ ದೇ ಮೇ ಗೋ ಔಟ್ ಆಫ್ ದಿ ಹಾಲ್ ಆಲ್ಸೋ ವೇರ್ ವಿ ಆರ್ ಪ್ರೆಸೆಂಟ್ ಹೀಗೆ ಅದಕ್ಕೆ ಫ್ಲೋಯಿಂಗ್ ಟೆಂಡೆನ್ಸಿ ಮ್ಯಾಕ್ಸಿಮಮ್ ಇದೆ ಹಾ ಲಿಕ್ವಿಡ್ಗೆ ಫ್ಲೋಯಿಂಗ್ ಟೆಂಡೆನ್ಸಿ ಮ್ಯಾಕ್ಸಿ ಅದರಷ್ಟಿಲ್ಲ ಈಗ ನಾನು ಒಂದು ಬೀಕರಲ್ಲಿ ನೀರು ತಗೊಂಡ್ರೆ ವಾಟರ್ ಮಾಲಿಕ್ಯೂಲ್ಸು ಇಷ್ಟು ಜಾಗದಲ್ಲಿ ಮಾತ್ರ ಓಡಾಡಲಿಕ್ಕೆ ಸಾಧ್ಯ ಅವು ಸುಲಭವಾಗಿ ತಮ್ಮ ಈ ಮಿತಿಯನ್ನು ಬಿಟ್ಟು ಹೊರಗೆ ಹಾರಿ ಹೋಗಲ್ಲ ಯಾಕೆ ಹಾರಿ ಹೋಗಲ್ಲ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಹಾಗೆ ಇರೋದಿಲ್ಲಲ್ಲ ಅವು ಸುಲಭವಾಗಿ ಫ್ಲೋ ಆಗ್ತವಲ್ಲ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತಾವಲ್ಲ ಇದಕ್ಕೆ ಕಾರಣ ಆ ಎರಡು ಫ್ಯಾಕ್ಟರ್ಸ್ ಮೊದಲು ಹೇಳಿದ್ನಲ್ಲ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಆ್ಯಂಡ್ ಥರ್ಮಲ್ ಎನರ್ಜಿ ಇಮ್ಯಾಜಿನ್ ಮಾಡಿ ಈಗ ಮಾಲಿಕ್ಯೂಲ್ಸು ಭಾಳ ಈಗ ಗ್ಯಾಸಸ್ಸಲ್ಲಿ ಮಾಲಿಕ್ಯೂಲ್ಸ್ ಸುಲಭವಾಗಿ ಓಡಾಡ್ತವೆ ಯಾಕೆ ಮಾಲಿಕ್ಯೂಲ್ಗಳ ಎನರ್ಜಿ ಜಾಸ್ತಿ ಇದೆ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸಸ್ ಕಡಿಮೆ ಇದೆ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಇದ್ದಾಗ ಏನಾಗುತ್ತೆ ಅವುಗಳ ಎನರ್ಜಿ ಜಾಸ್ತಿ ಇದ್ದು ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಇದ್ದರೆ ಈಗ ಓಟು ಮಾಲಿಕ್ಯೂಲ್ ಇದೆ ಪಕ್ಕದಲ್ಲಿ ಓಟು ಮಾಲಿಕ್ಯೂಲ್ ಇದೆ ಓಟು ಓಟು ಮಾಲಿಕ್ಯೂಲ್ಗಳ ಮಧ್ಯದ ಅಟ್ರಾಕ್ಟಿವ್ ಫೋರ್ಸ್ ವೀಕ್ ಇದ್ದರೆ ಮಾಲಿಕ್ಯೂಲ್ಗಳ ಕೈನಟಿಕ್ ಎನರ್ಜಿ ಮೂವಿಂಗ್ ಎನರ್ಜಿ ಜಾಸ್ತಿ ಇದ್ದರೆ ಆಗ ಆ ಕೈನಟಿಕ್ ಎನರ್ಜಿನ ಉಪಯೋಗಿಸ್ಕೊಂಡು ಒಂದು ಒಟೋವಾ ಮলিকিউಲ್ ಪಕ್ಕದ ಒಟೋವಾ ಮলিকিউಲ್ನ ಅಟ್ರಾಕ್ಟಿವ್ ಫೋರ್ಸನ್ನ ಕಿತ್ತುಕೊಂಡು ದೂರ ಹೋಗುತ್ತೆ ಮলিকিউಲ್ಸ್ ಆಫ್ ಗ್ಯಾಸ್ ಕೆನ್ ಈಸಿಲಿ ಓವರ್ಕಮ್ ಅಟ್ರಾಕ್ಟಿವ್ ಫೋರ್ಸಸ್ 듀 ಟು देयर ಹೈ ಕೈನೆಟಿಕ್ ಎನರ್ಜಿ ಹೈ ಥರ್ಮಲ್ ಎನರ್ಜಿ ಹಾಗಾದರಿಂದ ಗ್ಯಾಸ್ ಇಸ್ ದ ವನ್ ಇನ್ which ಮলিকিউಲ್ಸ್ ಹ್ಯಾವ್ ಹೈ ಥರ್ಮಲ್ ಎನರ್ಜಿ ಅಂಡ್ ಇಂಟರ್โมಲೆక్యులರ್ ಅಟ್ರಾಕ್ಟಿವ್ ಫೋರ್ಸಸ್ ಇಸ್ ವೆರಿ ವೆರಿ ಲೋ ಅದು ಗ್ಯಾಸ್ ಆಮೇಲೆ ಗ್ಯಾಸ್ ಮಾಲಿಕ್ಯೂಲ್ಸು ತಾವು ಎಲ್ಲಿರ್ತಾವೋ ಯಾವ ಕಂಟೈನರ್ನಲ್ಲಿ ಇರ್ತಾವೋ ಆ ಕಂಟೇನರ್ ಶೇಪನ್ನು ಹೊಂದಿರ್ತವೆ ನಮಗೆ ಕಾಣಲ್ಲ ಬಟ್ ಆಕ್ಯುಪೈ ದ ಹೋಲ್ ಕಂಟೈನರ್ ಅದು ಚಿಕ್ಕದಿರಬಹುದು ದೊಡ್ಡದಿರಬಹುದು ಇನ್ನೂ ದೊಡ್ಡದಿರಬಹುದು ಐ ಐದು ಗ್ರಾಮ್ ಆಕ್ಸಿಜನನ್ನು ಸಣ್ಣ ಕಂಟೈನರ್ನಲ್ಲಿ ಇಡ್ತೀವಿ ಅದೇ ಐದು ಗ್ರಾಮನ್ನು ದೊಡ್ಡ ಕಂಟೈನರ್ನಲ್ಲಿ ಇಡ್ತೀವಿ ಆಗ ಐದು ಗ್ರಾಮ್ ಆಕ್ಸಿಜನ್ನಲ್ಲಿರೋ ಮಾಲಿಕ್ಯೂಲ್ಸು ಇಡೀ ಆ ಕಂಟೇನರ್ನ ಆಕ್ಯುಪೈ ದೇ ಆಕ್ಯುಪೈ ದ ಹೋಲ್ ಕಂಟೈನರ್ ಅವಕ್ಕೆ ತಮ್ಮದೇ ಆದ ವಾಲ್ಯೂಮ್ ಇಲ್ಲ ಕಂಟೈನರ್ ವಾಲ್ಯೂಮ್ನೇ ಗ್ಯಾಸಿನ ವಾಲ್ಯೂಮ್ ಅಂತ ಹೇಳಿಬಿಡ್ತೀವಿ ನಾವು ಇದು ಗ್ಯಾಸ್ ಕಥೆ ಲಿಕ್ವಿಡಿಗೆ ಬಂದಾಗ ಲಿಕ್ವಿಡ್ ಹೇಗೆ ಬರುತ್ತೆ ನಮಗೆ ಒಂದು ಗ್ಯಾಸನ್ನು ಕೂಲ್ ಮಾಡಿದಾಗ ಅದು ಲಿಕ್ವಿಡ್ ಸ್ಟೇಟಿಗೆ ಎಂಟರ್ ಆಗುತ್ತೆ ಹಾಗಾದರೆ ಗ್ಯಾಸು ಲಿಕ್ವಿಡಿಗೆ ಬಂತು ಅಂದರೆ ಏನಾಯ್ತಲ್ಲಿ ಲಿಕ್ವಿಡ್ ಸ್ಟೇಟಲ್ಲಿ

ಅಟ್ರ್ಯಾಕ್ಟ್ ಇನ್ ವರ್ಡ್ ಹೀಗೆ ಆಗ ಈ ಮಾಲಿಕ್ಯೂಲ್ಸು ಈ ಜಾಗ ಬಿಟ್ಟು ಹೊರಗೆ ಹೋಗಬೇಕು ಅಂದರೆ ದೇ ಹ್ಯಾವ್ ಟು ಓವರ್ಕಮ್ ಅಟ್ರ್ಯಾಕ್ಟಿವ್ ಫೋರ್ಸಸ್ ಆಫ್ ದ ಮಾಲಿಕ್ಯೂಲ್ಸ್ ಬಿಲೋ ದೆಮ್ ಆಗ ಅದಕ್ಕೆ ಎನರ್ಜಿ ಬೇಕು ಈಗ ನಾನು ನಿಮ್ಮಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿಯ ಕೈಯನ್ನು ಹಿಡ್ಕೋತೀನಿ ಬೆಲ್ ಹೊಡೆದಿದೆ ಅವನು ಹೊರಗೆ ಹೋಗಬೇಕಾಗಿದೆ ಟೈಮ್ ಆಗಿದೆ ಓಡೋಗಿ ಬಸ್ಸಲ್ಲಿ ಕೂತ್ಕೋಬೇಕಾಗಿದೆ ಅವನು ನಾನು ಹಿಡ್ಕೊಂಡ್ಬಿಟ್ಟಿದ್ದೀನಿ ಆಗ ನಾನೊಂದು ಮಾಲಿಕ್ಯೂಲ್ ಅವನೊಂದು ಮಾಲಿಕ್ಯೂಲ್ ನಾನು ಅವನನ್ನು ಹಿಡ್ಕೊಂಡಿದ್ದೀನಿ ಅಂದರೆ ದಟ್ ಈಸ್ ದಟ್ ಸ್ಪೀಕ್ಸ್ ಆಫ್ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸ್ ಆಗ ಅವನು ದೂರ ಹೋಗಬೇಕು ಅಂದರೆ ಅವನಿಗೆ ಬಸ್ಸಲ್ಲಿ ಅವನಿಗೆ ಬೇಕಾದ ಒಂದು ಸೀಟನ್ನು ಹಿಡಿಬೇಕು ಅದು ಅಭ್ಯಾಸ ಆಗಿಬಿಟ್ಟಿದೆ ಅವನಿಗೆ ಅದಕ್ಕೆ ಅವನು ಓಡಿ ಹೋಗಬೇಕು ಕೈ ಬಿಡಿ ಸರ್ ಅಂತ ಆದರೆ ಅಟ್ರಾಕ್ಟಿವ್ ಫೋರ್ಸನ್ನು ನಾನು ಬಿಡೋಲ್ಲ ಆಗ ಅವನೇನು ಮಾಡ್ತಾನೆ ತನ್ನ ಎನರ್ಜಿನ ಉಪಯೋಗಿಸ್ಕೊಂಡು ಈ ಅಟ್ರಾಕ್ಟಿವ್ ಫೋರ್ಸ್ನ ಕಿತ್ಕೊಂಡು ಹೋಗಬೇಕು ಅವನು ಹೊಸರ್ಕೊಂಡು ಹೋಗ್ಬೇಕವನು ಆಗ ಅವನಿಗೆ ಎಷ್ಟು ಯೂಸ್ ಇನ್ ಎನರ್ಜಿ ಹಾಗಾದರೆ ಅವನು ತನ್ನ ಎನರ್ಜಿ ಅವನಿಗೆ ಜಾಸ್ತಿ ಇದ್ದರೆ ಆಗ ಅವನು ನನ್ನ ಹಿಡಿತವನ್ನು ಕಿತ್ಕೊಂಡು ಓಡೋಗಬಲ್ಲ ಹಾಗಾದರೆ ಎರಡು ಮಾ ಎರಡು ಮಾಲಿಕ್ಯೂಲ್ಸು ದೂರ ಹೋಗಬೇಕಾದರೆ ಅವಕ್ಕೆ ಸಾಕಷ್ಟು ಎನರ್ಜಿ ಬೇಕು ಲಿಕ್ವಿಡ್ ಸ್ಟೇಟಲ್ಲಿ ಮಾಲಿಕ್ಯೂಲ್ಗಳ ಎನರ್ಜಿ ಕಡಿಮೆ ಅಟ್ರ್ಯಾಕ್ಟಿವ್ ಫೋರ್ಸ್ ಜಾಸ್ತಿ ಹಾಗಾದರೆ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಎನರ್ಜಿ ಕಡಿಮೆ ಹಾಗಾಗಿ ಈ ಲಿಕ್ವಿಡ್ಡು ಆ ಜಾಗ ಬಿಟ್ಟು ಹೊರಗೆ ಹೋಗಲ್ಲ ಹೊರಗೆ ಹೋಗೋದೇ ಇಲ್ವಾ ಕೆಲವು ಸಂದರ್ಭದಲ್ಲಿ ಹೋಗುತ್ತೆ ಈಗ ಉದಾಹರಣೆಗೆ ಟ್ವೆಂಟಿ ಫೈವ್ ಡಿಗ್ರಿಯಲ್ಲೇ ವಾಟರ್ ಕಲೆಕ್ಟ್ ಮಾಡಿದ್ರು ನಾವಿಲ್ಲಿ ಸ್ವಲ್ಪ ಆದರೂ ವಾಟರ್ ಮಾಲಿಕ್ಯೂಲ್ಸ್ ಹೊರಗೆ ಹೋಗಲ್ವಾ ನಿಜವಾಗ್ಲೂ ಹೋಗ್ತವೆ ಬಟ್ ಕ್ವಾಂಟಿಟಿ ಬಹಳ ಕಡಿಮೆ ಕೆಲ ಈಗ ಎಲ್ಲ ಮಾಲಿಕ್ಯೂಲ್ಗಳಿಗೂ ಒಂದೇ ಎನರ್ಜಿ ಇರೋಲ್ಲ ಎನರ್ಜಿ ರ್ಯಾಂಡಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಕೆಲವು ಮಾಲಿಕ್ಯೂಲ್ಸ್ಗೆ ಹೈ ಎನರ್ಜಿ ಇರಬಹುದು ಪಕ್ಕದ ಮಾಲಿಕ್ಯೂಲಿಗೆ ಲೋ ಎನರ್ಜಿ ಇರಬಹುದು ಹಾಗಾದರೆ ಈ ಮಾಲಿಕ್ಯೂಲಿಗೆ ಈ ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಏನಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೆ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಟಿವ್ ಫೋರ್ಸನ್ನು ಕಿತ್ಕೊಂಡು ಹೊರಗೆ ಹೋಗಲಿಕ್ಕೆ ಸಾಧ್ಯ ಇಂಟರ್ ಮಾಲಿಕ್ಯುಲರ್ ಫೋರ್ಸನ್ನು ಕಿತ್ಕೊಂಡು ಹೊರಗೆ ಹೋಗಬೇಕಾದಕ್ಕೆ ಎನರ್ಜಿ ಬೇಕು ಅಷ್ಟು ಎನರ್ಜಿ ಇದ್ದರೆ ಅದು ಹೊರಗೆ ಹಾರಿ ಹೋಗುತ್ತೆ ಅದಕ್ಕೆ ನಾವು ವೇಪೊರೈಸೇಷನ್ ಅಂತ ಕರಿತೀವಿ ಅಂಥ ಮಾಲಿಕ್ಯೂಲ್ಸ್ ಕೆಲವೇ ಕೆಲವಿರ್ತವೆ ಎಲ್ಲ ಇರೋ ಇರೋಲ್ಲ ಆ ಕೆಲವೇ ಮಾಲಿಕ್ಯೂಸ್ ಮಾತ್ರ ವೇಪರೈಸ್ ಆಗ್ತವೆ ಆದ್ದರಿಂದ ವೇಪರೈಸೇಷನ್ ಟೆಂಡೆನ್ಸಿ ಟ್ವೆಂಟಿ ಫೈವ್ ಡಿಗ್ರಿಯಲ್ಲಿ ಬಹಳ ಕಡಿಮೆ ಬಹಳ ಕಡಿಮೆ ಆದ್ದರಿಂದ ಜನರಲ್ಲಿ ವಾಟರ್ ಮಾಲಿಕ್ಯೂಲ್ಸು ದೇ ರಿಮೈನ್ ಇನ್ ದಿಸ್ ಏರಿಯಾ ಓನ್ಲಿ ಇಟೇ ಜಾಗದಲ್ಲಿ ಅವು ತಮ್ಮ ಕಾಲವನ್ನು ಕಳೀತವೆ ಕೆಲವೇ ಮಾಲಿಕ್ಯೂಸ್ ಮಾತ್ರ ಹೊರಗೆ ಹಾರಿ ಹೋಗ್ತವೆ ಬಿಡಿ ಅದು ನೆಗ್ಲಿಜಿಬಲ್ ಲಿಕ್ವಿಡ್ ಸ್ಟೇಟಲ್ಲಿ ಹಾಗಾದರೆ ಅದಕ್ಕೆ ತನ್ನದೇ ಆದ ವಾಲ್ಯೂಮ್ ಇದೆ ತನ್ನದೇ ಆದ ವಾಲ್ಯೂಮ್ ಇದೆ ಅದಕ್ಕೆ ಆದರೆ ತನ್ನದೇ ಆದ ಶೇಪ್ ಇಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ ಶೇಪೂ ಇಲ್ಲ ವಾಲ್ಯೂಮ್ ಇಲ್ಲ ಲಿಕ್ವಿಡ್ ಮಾಲಿಕ್ಯೂಲಿಗೆ ಶೇಪ್ ಇಲ್ಲ ವಾಲ್ಯೂಮ್ ಇದೆ ಈಗ ನಾನು ಅದನ್ನ ತಗೊಂಡೋಗಿ ಇದೇ ಇದನ್ನೇ ತಗೊಂಡೋಗಿ ಈ ಕೋನಿಕಲ್ ಶೇಪ್ಡ್ ಇದಕ್ಕೆ ಹಾಕಿದರೆ ಇಟ್ ವಿಲ್ ಅಸ್ಯೂಮ್ ದ ಶೇಪ್ ಆಫ್ ದ ಕೋನಿಕಲ್ ಫ್ಲಾಸ್ಕ್ ಅದಕ್ಕೆ ನಾನು ಹೇಳ್ತಿರೋದು ಅದಕ್ಕೆ ತನ್ನದೇ ಆದ ಶೇಪ್ ಇಲ್ಲ ದ ಶೇಪ್ ಈಸ್ ಅಸ್ಯೂಮ್ಡ್ ಅಕಾರ್ಡಿಂಗ್ ಟು ದ ಶೇಪ್ ಆಫ್ ದ ಕಂಟೈನರ್ ಇದು ಲಿಕ್ವಿಡಿನ ಸ್ಟೋರಿ ಅದೇ ನಾವು ಸಾಲಿಡ್ ಸ್ಟೇಟಿಗೆ ಬಂದಾಗ ಏನಾಗ್ಬಿಡುತ್ತೆ ಪಾರ್ಟಿಕಲ್ಸ್ ಆರ್ ಆಲ್ ಕ್ಲೋಸರ್ ಲೈಕ್ ದಿಸ್ ದೇ ಆರ್ ಆಲ್ ಕ್ಲೋಸರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಒನ್ ಅನ್ ಅದರ್ ಇದು ಇದನ್ನು ಸ್ಟ್ರಾಂಗಾಗಿ ಅಟ್ರಾಕ್ಟ್ ಮಾಡುತ್ತೆ ಇದು ಇದನ್ನು ಸ್ಟ್ರಾಂಗಾಗಿ ಅಟ್ರಾಕ್ಟ್ ಮಾಡುತ್ತೆ ಇದು ಇದನ್ನು ಸ್ಟ್ರಾಂಗಾಗಿ ಅಟ್ರಾಕ್ಟ್ ಮಾಡುತ್ತೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದೆ ಇಲ್ಲಿ ಈ ಅಟ್ರಾಕ್ಟಿವ್ ಫೋರ್ಸನ್ನು ಓವರ್ಕಮ್ ಮಾಡಿ ದೂರ ಹೋಗ್ಲಿಕ್ಕೆ ಇದಕ್ಕೆ ಎನರ್ಜಿ ಸಾಕಾಗಲ್ಲ ಥರ್ಮಲ್ ಎನರ್ಜಿ ಲೋ ಥರ್ಮಲ್ ಎನರ್ಜಿ ಲೋ ಅಟ್ರಾಕ್ಟಿವ್ ಫೋರ್ಸ್ ಹೈ ನೋಡಿ ಗ್ಯಾಸಲ್ಲಿ ಥರ್ಮಲ್ ಎನರ್ಜಿ ಹೈ ಅಟ್ರ್ಯಾಕ್ಟಿವ್ ಫೋರ್ಸ್ ಲೆಸ್ ಗ್ಯಾಸಲ್ಲಿ ಲಿಕ್ವಿಡ್ಸಲ್ಲಿ ಕಂಪ್ಯಾರಿಟಿವ್ಲಿ ಇದು ಗ್ಯಾಸ್ ಇದ್ದರೆ ಅದಕ್ಕೂ ಇದಕ್ಕೂ ಮಧ್ಯದ ಫ್ಯಾಕ್ಟರ್ಸ್ನ ಅದು ಹೊಂದಿರುತ್ತೆ ಗ್ಯಾಸಲ್ಲಿ ಅಟ್ರ್ಯಾಕ್ಟಿವ್ ಫೋರ್ಸ್ ಕಮ್ಮಿ ಥರ್ಮಲ್ ಎನರ್ಜಿ ಜಾಸ್ತಿ ಈ ಸಾಲಿಡ್ಸಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬಹಳ ಜಾಸ್ತಿ ಅಟ್ರಾಕ್ಟಿವ್ ಫೋರ್ಸ್ ಬಹಳ ಕಡಿಮೆ ಅಟ್ರಾಕ್ಟಿವ್ ಫೋರ್ಸ್ ಬಹಳ ಜಾಸ್ತಿ ಥರ್ಮಲ್ ಎನರ್ಜಿ ಜಾಸ್ತಿ ದೇರ್ ಫೋರ್ ದೆ ಕೆನ್ ಓವರ್ಕಮ್ ದಿ ಅಟ್ರಾಕ್ಟಿವ್ ಫೋರ್ಸಸ್ ಎಂಟರ್ ಇನ್ ಟು ಗೇಷಿಯರ್ ಸ್ಟೇಟ್ ಇಲ್ಲಿ ದೇ ಕೆನಾಟ್ ಓವರ್ಕಮ್ ದಿ ಅಟ್ರಾಕ್ಟಿವ್ ಫೋರ್ಸಸ್ ಸೊ ಅಟ್ರಾಕ್ಟಿವ್ ಫೋರ್ಸಸ್ ಜಾಸ್ತಿ ಇರುತ್ತೆ ಅಂದರೆ ಒಂದು ಇನ್ನೊಂದರಿಂದ ದೂರ ಹೋಗಲ್ಲ ದೇ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ರಿಜಿಡ್ಲಿ ಫಿಕ್ಸ್ಡ್ ರಿಜಿಡಿಟಿ ಅಂದರೆ ದೂರ ಹೋಗಲ್ಲ ಓಡಾಡೋಲ್ಲ ಓಡಾಡೋ ಓಡಾಡದ ರೀತಿಯಲ್ಲಿ ಅವು ಪ್ಯಾಕಪ್ ಆಗಿಬಿಟ್ಟಿರ್ತವೆ ಟ್ರಾನ್ಸ್ಲೇಷನಲ್ ಮೋಷನ್ ಇರುವುದಿಲ್ಲ ಯಾರಿಗೆ ಸಾಲಿಡ್ಸಲ್ಲಿ ಹಾಗಾದರೆ ನೋಡಿ ಇಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದೆ ಸೊ ಇಲ್ಲಿ ಈಗ ಒಂದೊಂದು ಬಾಲು ಸಹ ಒಂದು ಅಟಾಮಿಕ್ ಸ್ಪಿಯರ್ ಅಂದ್ಕೊಳ್ಳಿ ಎವರಿ ಆಟಮ್ ಇಸ್ ಎ ಸ್ಪೆರಿಕಲ್ ಇನ್ ಶೇಪ್ ಇಲ್ಲಿ ನಾನು ಒಂದು ಅಷ್ಟು ಆ್ಯಟಮ್ಸನ್ನು ಬೈಂಡ್ ಮಾಡಿದ್ದೀನಿ ಸೊ ಇದು ಆ್ಯಕ್ಚುಲಿ ನೋಡಿ ಇಲ್ಲಿ ಇಲ್ಲಿ ಹೋಲಿದೆ ಅದಕ್ಕೆ ಏನಂತಾರೆ ಮೂರು ಸ್ಪಿಯರ್ಗಳನ್ನು ಹೀಗಿಟ್ಟಾಗ ಗ್ಯಾರಂಟಿಯಲ್ಲಿ ಏನು ಬಂದೇ ಬರುತ್ತೆ ಒಂದು ಹೋಲ್ ಬರುತ್ತೆ ಸಾಲಿಡ್ನಲ್ಲೂ ಇಂಥ ಸಣ್ಣ ಸಣ್ಣ ರಂಧ್ರಗಳಿರ್ತವೆ ನಮ್ಮ ಕಣ್ಣಿಗೆ ಕಾಣಲ್ಲ ಅವು ದೇ ಆರ್ ಸೋ ಮಚ್ ಸ್ಮಾಲ್ ದೇ ಆರ್ ಕಾಲ್ಡ್ ಇಂಟರ್ಸ್ಟೀಶಿಯಲ್ ಹೋಲ್ಸ್ ಇಂಟರ್ಸ್ಟೀಶೀಸ್ ಅಂತ ಕರಿತೀವಿ ಆದರೆ ಪಾರ್ಟಿಕಲ್ ಪಾರ್ಟಿಕಲ್ ಮಧ್ಯದಲ್ಲಿ ಜಾಗ ಇರೋದಿಲ್ಲ ನಾನೀಗ ಇವನ್ನೆಲ್ಲ ಹೀಗೆ ಪ್ರೆಸ್ ಮಾಡಿದರೆ ಪ್ರೆಸ್ ಮಾಡೋಕ್ಕಾಗಲ್ಲ ಯಾಕಾಗಲ್ಲ ಅಂದರೆ ಆಟಮ್ ಆ್ಯಟಮ್ ಮಧ್ಯದಲ್ಲಿ ಇರುವ ಸ್ಪೇಸ್ ಭಾಳ ಕಡಿಮೆ ನೆಗ್ಲಿಜಿಬಲಿ ಸ್ಮಾಲ್ ಎಸ್ ಅ ರಿಸಲ್ಟ್ ಸಾಲಿಡ್ಸ್ ಕೆ ನಾಟ್ ಬಿ ಕಂಪ್ರೆಸ್ ದೇ ಆರ್ ಇನ್ಕಂಪ್ರೆಸ್ಸಿಬಲ್ ವೈ ಸಾಲಿಡ್ಸ್ ಆರ್ ಇನ್ಕಂಪ್ರೆಸ್ಸಿಬಲ್ ಅಂತ ಕೇಳಿದರೆ ಎಂಟ್ರೆನ್ಸ್ ಕ್ವಶನೇ ಬರಬಹುದು ಸಾಲಿಡ್ಸ್ ಆರ್ ಇನ್ಕಂಪ್ರೆಸ್ಸಿಬಲ್ ಇಟ್ ಈಸ್ ಡ್ಯೂ ಟು ನಾಲ್ಕು ಆಪ್ಷನ್ಸ್ ಕೊಡ್ತಾರೆ ಅದ್ರಲ್ಲಿ ಕರೆಕ್ಟ್ ಆಪ್ಷನ್ ಎಲ್ಲಿದೆ ಯಾವುದು ಕರೆಕ್ಟ್ ಆಪ್ಷನ್ ಡ್ಯೂ ಟು ದ ಲ್ಯಾಕ್ ಆಫ್ Inter atomic space. or inter atomic space is very, very, very small. So, they cannot come further, nearer, other they cannot be compressed. Agatha mura li, gasesali, molecule, molecule, maddhili, sakatu space irate. They are highly compressible. Pressure apply maadi, avana hatatra, hatra una u, volume kami That process is called compressibility. ಲಿಕ್ವಿಡ್ಸನ್ನು ಭಾಳ ಹೈ ಪ್ರೆಷರ್ ಅಪ್ಲೈ ಮಾಡಿದರೆ ಸ್ವಲ್ಪೇ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗುತ್ತೆ ಗ್ಯಾಸಸ್ ಆರ್ ಹೈಲಿ ಕಂಪ್ರೆಸ್ಸಿಬಲ್ ಲಿಕ್ವಿಡ್ಸ್ ಆರ್ ಲೆಸ್ ಕಂಪ್ರೆಸ್ಸಿಬಲ್ ಸಾಲಿಡ್ಸ್ ಆರ್ ಇನ್ಕಂಪ್ರೆಸ್ಸಿಬಲ್ ಸೊ ನಮ್ಮ ಚಾಪ್ಟರ್ ಏನಿದೆ ಸಾಲಿಡ್ ಚಾಪ್ಟರ್ನ ಐಡಿಯಾ ಬಂದಿದೆ ನಮಗೀಗ ಇನ್ ಸಾಲಿಡ್ಸ್ ಆಟಮ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಆ್ಯಂಡ್ ರಿಜಿಡ್ಲಿ ಫಿಕ್ಸ್ಡ್ ಆ ರಿಜಿಡಿಟಿ ಇದೆ ಮೂಮೆಂಟ್ ಇಲ್ಲ ಟ್ರಾನ್ಸ್ಲೇಷನಲ್ ಮೂಮೆಂಟ್ ಇಲ್ಲ

ಎಲ್ಲಕ್ಕೂ ಡೆಫಿನೆಟ್ ಮಾಸ್ ಇದೆ ಸಾಲಿಡ್ಸಲ್ಲಿ ಅವು ಅವುಗಳಂತೆ ಲಿಕ್ವಿಡ್ ಮತ್ತು ಗ್ಯಾಸ್ಗಳಂತೆ ಡೆಫಿನೆಟ್ ಮಾಸ್ ಇದೆ ಡೆಫಿನೆಟ್ ಶೇಪ್ ಇದೆ ಡೆಫಿನೆಟ್ ಶೇಪ್ ಇದೆ ಡೆಫಿನೆಟ್ ಮಾಸ್ ಇದೆ ಆದ್ದರಿಂದ ಇದು ಇದರ ಕತೆ ಯಾಕೆ ಅಂದರೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರೋದ್ರಿಂದ ಸಾಲಿಡ್ಸ್ ಈಗಿರುತ್ತೆ ಈ ಟೈಪ್ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಿ ಇಟ್ ಕ್ಲೋಸ್ ಆಗಿ ಪ್ಯಾಕಪ್ ಆಗಿರ್ತವೆ ಇದು ಸಾಲಿಡ್ ಸೊ ಆರ್ ಕ್ಲೋಸ್ಲಿ ಇನ್ ಸಾಲಿಡ್ಸ್ ಪಾರ್ಟಿಕಲ್ಸ್ ಆರ್ ಇಲ್ಲಿ ಪಾರ್ಟಿಕಲ್ ಅಂತ ಪದೇ ಪದೇ ಹೇಳ್ತೀವಲ್ಲ ಅದು ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಸಾಲಿಡ್ ಪಾರ್ಟಿಕಲ್ ಮೇ ಬಿ ಐದರ್ ಆಟಮ್ ಆರ್ ಅಯಾನ್ ಆರ್ ಮಾಲಿಕ್ಯೂಲ್ ಮುಂದೆ ಆಗಿ ಗೊತ್ತಾಗುತ್ತೆ ನಿಮಗೆ ಅವು ಯಾವ್ಯಾವ ಹೇಗೆ ಅಂತ ಅಂತೇಳಿ ಈಗ ಅಯಾನಿಕ್ ಕ್ರಿಟಲ್ಸ್ ಅಂದಾಗ ಅವು ಅಯಾನ್ಸ್ ಆಗಿರುತ್ತೆ ಮೆಟಾಲಿಕ್ ಕ್ರಿಟಲ್ಸ್ ಅಂದಾಗ ಅವು ಮೆಟಲ್ ಆಟಮ್ಸ್ ಇರ್ತವೆ ಮಾಲಿಕ್ಯುಲಾರ್ ಕ್ರಿಟಲ್ ಅಂದಾಗ ಅವು ಮಾಲಿಕ್ಯೂಲ್ಸ್ ಆಗಿರುತ್ತೆ ಆದ್ದರಿಂದ ಪಾರ್ಟಿಕಲ್ ಇನ್ ಎ ಸಾಲಿಡ್ ಮೇ ಬಿ

डिनामेटरल वालूम है वाल्यूम वालू कमी पार्टिकल हिदे पार्टिकल संख्य जाते पार्टिकल संख्य जास्तिया मास्ास्तिया वाटिटी डेन्सीटी मास् बै वालूम पार्टिकल आर् क्लोजर् मास् लारजर् आर् क्लोजर वॉल्यूम सो न्यूमरटर हई डनामेटर लो डिटी हई सालिडु लिक्विडू गसली गसली वालूम जास्ती मास् कमी

ಶೇಪ್ಸನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಏನೇಗಿದೆ ನಾಲ್ಕು ಅಟಾಮಿಕ್ ಸ್ಪಿಯರ್ಸ್ನ ಸೇರಿಸಿದ್ದೀವಿ ಆಗ ಇಂಟರ್ ವಾರ್ಡ್ ಏನಾಯಿತು ದೊಡ್ಡದಾಯಿತು ನಾಲ್ಕೇ ಇದೆ ಇಲ್ಲಿ ಇಲ್ಲಿ ಇಂಟರ್ಶೀಶ್ಯಲ್ ವಾರ್ಡ್ ಚಿಕ್ಕದಾಯಿತು ಇಲ್ಲಿ ನಾವು ಅದು ಅರೇಂಜ್ ಮಾಡಿರೋ ರೀತಿ ನೋಡಿ ಹೀಗಿದೆ ಇಲ್ಲಿ ಅಟಾಮಿಕ್ ಸ್ಕ್ವಯರ್ ಟೈಪ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಟ್ರಿಗೋನಲ್ ಟೈಪ್ ಮಾಡಿದ್ದೀವಿ ಇಂಥವೂ ಇರ್ತವೆ ಸಾಲಿಡ್ಸು ಕೆಲವು ಸಾಲಿಡ್ಗಳಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಹೀಗಿರುತ್ತೆ ಇನ್ನು ಕೆಲವು ಸಾಲಿಡ್ಸಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಹೀಗಿರುತ್ತೆ ಈ ಈ ಎಲ್ಲ ಅಟಾಮಿಕ್ ಅರೇಂಜ್ಮೆಂಟನ್ನು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತೀವಿ ಇದು ಆ್ಯಕ್ಚುಲಿ ಸಾಲಿಡ್ಡಿನ ಒಂದು ಇಂಟ್ರಡಕ್ಷನ್ ಹಾಗಾದರೆ ಸಾಲಿಡ್ಸನ್ನು ಮುಂದೆ ನಾವೇನು ಕಲಿತೀವಿ ಹೌ ದೇ ಆರ್ ಕ್ಲಾಸಿಫೈಡ್ ಸಾಲಿಡ್ಸ್ ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ one is crystalline solid second is amorphous solid you know as far as your biological knowledge is concerned morph stands for shape study of external appearance is called morphology a morph a shape amorph without shape shapeless so hagadare crystalline solids have got definite shape amorphous solids have no definite shape adu mukhyavada artha adha morph shape amorph shapeless aagi biotic living abiotic non living ಹೀಗೆ ಆದ್ದರಿಂದ ಕ್ರಿಸ್ಟಲೈನ್ ಸಾಲಿಡ್ಸ್ ಅಮಾರ್ಫಸ್ ಸಾಲಿಡ್ಸ್ ವಾಟ್ ಆರ್ ಕ್ರಿಸ್ಟಲೈನ್ ಸಾಲಿಡ್ ವಾಟ್ ಇಸ್ ಡೆಫಿನೇಷನ್ ಹೌ ಡಿಫೈನ್ ಎ ಕ್ರಿಸ್ಟಲೈನ್ ಸಾಲಿಡ್ ಕ್ರಿಸ್ಟಲೈನ್ ಸಾಲಿಡ್ ಇಸ್ ಒನ್ ಇನ್ ವಿಚ್ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ಎ ಡೆಫನೆಟ್ ಪ್ಯಾಟ್ರನ್ ರೆಗ್ಯುಲರ್ ಪ್ಯಾಟ್ರನ್ ಆರ್ಡರ್ಲಿ ಪ್ಯಾಟ್ರನ್ ಕ್ರಮವಾದ ರೀತಿಯಲ್ಲಿ ಆಟಮ್ಗಳ ಜೋಡಣೆಯಾಗಿದ್ದರೆ ಆ ಸಾಲಿಡಿನಲ್ಲಿ ಆಟಮ್ಗಳು ಕ್ರಮಬದ್ಧವಾದ ರೀತಿಯಲ್ಲಿ ಜೋಡಿಸಲ್ಪಟ್ಟಿದ್ದರೆ ಅದು ಕ್ರಿಟಲೈನ್ ಸಾಲಿಡ್ ಇಟ್ ಹ್ಯಾಸ್ ಗಾಟ್ ಡೆಫನೆಟ್ ಶೇಪ್ ಬಿಕಾಸ್ ಆಫ್ ರೆಗ್ಯುಲಾರಿಟಿ ಆಫ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಕ್ರಿಟಲೈನ್ ಅಂದ್ರೆ ಅರ್ಥ ಅದು ಈಗ ಸೋಡಿಯಂ ಕ್ಲೋರೈಡ್ ತೊಗೊಳ್ರಿ ಕಾಮನ್ ಸಾಲ್ಟ್ ಮನೆಯಲ್ಲಿ ಅಡಿಗೆ ಉಪ್ಪು ಅಂತ ಏನು ಉಪಯೋಗಿಸ್ತೀವಿ ನಾವು ಕಾಮನ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಅದಕ್ಕೆ ತನ್ನದೇ ಆದ ಡೆಫನೆಟ್ ಶೇಪ್ ಇದೆ ಕ್ಯೂಬಿಕಲ್ ಜೊಮೆಟ್ರಿ ಇದೆ ಕ್ರಿಟಲೈನ್ ನನ್ನ ಮುಟ್ಟಿದರೆ ಗೊತ್ತಾಗುತ್ತೆ ಒಂಥರ ರಿಜಿಡ್ ಬಾಡೀಸು ಹಾರ್ಡ್ ಬಾಡೀಸ್ ಅವು ನಾವು ಸುಲಭವಾಗಿ ಕೈಯಲ್ಲಿ ಉಪ್ಪು ತಗೊಂಡು ಹಿಂಗೆ ಪುಡಿ ಮಾಡೋಕ್ಕಾಗಲ್ಲ ನಮ್ಮ ಕೆಲವೊಮ್ಮೆ ನಮ್ಮ ಸ್ಕಿನ್ನು ಕೊಯ್ದು ಬಿಡಬಹುದು ಅಷ್ಟು ಹಾರ್ಡ್ ಇರುತ್ತದು ಹಾರ್ಡ್ ಅಂಡ್ ಬ್ರಿಟಲ್ ಆಗಿರುತ್ತದು ಉಪ್ಪು ಅದು ಕ್ರಿಟಲೈನ್ ಸಾಲಿಡ್ ಡೈಮಂಡ್ ಈಸ್ ಎ ಕ್ರಿಟಲ್ ಸಾಲಿಡ್ ಗ್ರಾಫೈಟ್ ಈಸ್ ಎ ಕ್ರಿಟಲ್ಐನ್ ಸಾಲಿಡ್ ಮೆಟಲ್ ಮೆಟಲ್ಸ್ ಆರ್ ಕ್ರಿಟಲ್ ಸಾಲಿಡ್ಸ್ ಲೈಕ್ ದಟ್ ಕಮಿಂಗ್ ಟು ಎಮ್ ಆರ್ ಸಾಲಿಡ್ಸ್

Before that, I can tell you some differences between crystalline solids and amorphous. Let us make certain differences. First, what do you say about crystalline solids? With a definition. What is a crystalline solid? Particles are not arranged, particles are arranged in a regular pattern. Karma Jordan jodhane. Amorphous, particles are not arranged in ರೆಗ್ಯುಲರ್ ಪ್ಯಾಟರ್ನ್ ಒಂಥರ ಇರೆಗ್ಯುಲರ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಹಾಗಿದ್ದರೆ ಅದು ಅಮಾರ್ಫಸ್ ರೆಗ್ಯುಲರ್ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಇದ್ದರೆ ಕ್ರಿಸ್ಟೈಟ್ ಒಂದು ಡಿಫ್ರೆನ್ಸ್ ಆಯಿತು ಕ್ರಿಸ್ಟೈನ್ ಸಾಲಿಡ್ಸ್ ಯಾವ್ ಗಾಟ್ ಡೆಫಿನೆಟ್ ಜೊಮೆಟ್ರಿಕಲ್ ಶೇಪ್ ನಾವು ಹೇಳಬಹುದು ಅದಕ್ಕೆ ಶೇಪ್ ಕ್ಯೂಬಿಕಲ್ ಇದು ಆಕ್ಟಹೆಡ್ರಲ್ ಇದು ಟೆಗೋನಲ್ ಬೈ ಪಿರಮಿಡ್ ಹಾಗೆ ಶೇಪನ್ನು ನಾವು ಹೇಳ್ತೀವಿ ಸ್ಟಡಿ ಮಾಡಿ ಅದು ಹೊಂದಿರುವ ನಿರ್ದಿಷ್ಟವಾದ ಶೇಪನ್ನು ಹೇಳ್ತೀವಿ ಅದು ಕ್ರಿಸ್ಟೈಟ್

ಒಂದು ನಿರ್ದಿಷ್ಟವಾದ ಟೆಂಪರೇಚರ್ನಲ್ಲಿ ಮೆಲ್ಟ್ ಆಗಲ್ಲ ಅಲ್ಲೇ ಗೊತ್ತಾಗುತ್ತೆ ನಮಗನ್ಸುತ್ತೆ ನಾವು ಮೆಲ್ಟಿಂಗ್ ಪಾಯಿಂಟ್ ಸ್ಟಡಿ ಮಾಡ್ತಾ ಇದ್ದೀವಿ ಏನೋ ಒಂಥರ ಮೆಲ್ಟಿಂಗ್ ಸ್ಟಾರ್ಟ್ ಆಯಿತು ಅನಿಸುತ್ತೆ ಅಟ್ ಒನ್ ಫಿಫ್ಟಿ ಡಿಗ್ರಿ ಬಟ್ ಇನ್ನೂ ಸ್ವಲ್ಪ ಸ್ವಲ್ಪ ಸಾಲಿಡ್ ಇದೆ ಅನಿಸುತ್ತೆ ಅದು ಹಾಗೇ ಕಾಯಿಸ್ತಾ ಹೋದರೆ ಒನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿನಲ್ಲಿ ಕಂಪ್ಲೀಟ್ ಲಿಕ್ವಿಡ್ ಆಯಿತು ಅನಿಸುತ್ತೆ ಸೊ ಮೆಲ್ಟಿಂಗ್ ಸ್ಟಾರ್ಟೆಡ್ ಎಟ್ ಒನ್ ಫಿಫ್ಟಿ ಕಂಪ್ಲೀಟೆಡ್ ಎಟ್ ಒನ್ ಸಿಕ್ಸ್ಟಿ ಮೀನ್ಸ್ ಇಟ್ ಹ್ಯಾಸ್ ಗಾಟ್ ಎ ರೇಂಜ್ ವಿದಿನ್ ವಿಚ್ ಇಟ್ ಕ್ಯಾನ್ ಮೆಲ್ಟ್ ಹಾಗಾದ್ರೆ ಒಂದು ರೇಂಜ್ ಕೊಟ್ಟರೆ ಮELTSಿಂಗ್ ಪಾಯಿಂಟ್ ಗೆ ಒಂದು ರೇಂಜ್ ಕೊಟ್ಟಿದೀವಿ ಅಂದ್ರೆ ಅದು ಅಮಾರ್ಫಸ್ ರೇಂಜ್ ಕೊಡದೆ ಡೆಫಿನೇಟ್ ಮELTSಿಂಗ್ ಪಾಯಿಂಟ್ ಕೊಟ್ಟಿದೀವಿ ಅಂದ್ರೆ ಅದು क्रिस्टलाइन ಸೋ क्रिस्टलाइन सॉलिड्स ಹ್ಯಾವ್ ಗಾಟ್ শারಪ್ ಮELTSಿಂಗ್ ಪಾಯಿಂಟ್ ಅಂಡ್ ದೇ ಡೂ ನಾಟ್ ಹ್ಯಾವ್ শারಪ್ ಮELTSಿಂಗ್ ಪಾಯಿಂಟ್ಸ್ ದೇ ಮಲ್ಟ್ ಓವರ್ ಎ ರೇಂಜ್ ನారో ರೇಂಜ್ ಆಫ್ ಟೆಂಪರೇಚರ್ 1 ಮೋರ್ ವೆರಿ ಇಂಪಾರ್ಟೆಂಟ್ ಇಸ್ ไอโซಟ್ರೋಪಿ ಅಂಡ್ ಅನಿಸೋಟ್ರೋಪಿಕ್ What is meant by isotropic nature of a solid? What is meant by anisotropic nature? Are you Same. isotropic solid danderi Isotropic solid It is a solid in which physical properties isot healthy same answer. Isotropic solid is a solid in which physical properties, which physical properties like

ಒಂದು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಲ್ಯಾಬ್ ಇದೆಯಪ್ಪ ಇದು ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಲ್ಯಾಬ್ ಈ ಫೇಸ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡು ಒನ್ ಪಾಯಿಂಟ್ ಫೈವ್ ಬಂತು ಅಂದ್ಕೊಂಡು ಈ ಫೇಸಲ್ಲಿ ಕಂಡಿಡಿ ಒನ್ ಪಾಯಿಂಟ್ ಫೈವ್ ಈ ಫೇಸಲ್ಲಿ ಕಂಡಿಡಿ ಒನ್ ಪಾಯಿಂಟ್ ಯಾವುದೇ ಡೈರೆಕ್ಷನ್ನಲ್ಲಿ ನಲ್ಲಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡು ವ್ಯಾಲ್ಯೂ ಸೇಮ್ ಬಂತು ಅಂದರೆ ಅದು ಐಸೋಟ್ರೋಪಿಕ್ ಅಂಡ್ ಅಮಾರ್ಫ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್ ಕ್ರಿಟಲೈನ್ ಸಾಲಿಡ್ಸ್ ಆರ್ ಆನಿಸೋಟ್ರೋಪಿಕ್ ईसोट्रोपिकापोति टे बे ईसोट्रोपिकेरस आनिसोट्रोपि ईसोट्रोपि ऐसोट्रोपि सालिड्स इन आनिसोट्रोप अद आनसोट्रोपिंता अगे आनसोट्रोपि सालिड सो ईसोट्रोपिक्नोट्रोपिक् ईसोट्रोपि सालिड सार अमारफ़ा बेस्ट डिफरेन्द्र अमर्फ सालिड सार ऐसोट्रोपि क्रिटलैन सालिड सार आनिसोट्रोप ಇದು ಡಿಫರೆನ್ಸಸ್ ಬಿಟ್ವೀನ್ ಅಮಾರ್ಫಸ್ ಅಂಡ್ ಕ್ರಿಸ್ಟಲೈನ್ ಈ ರೀತಿಯಲ್ಲಿ ನಾವು ಡಿಸ್ಟಿಂಗ್ವಿಷ್ ಮಾಡ್ತೀವಿ ಅಮಾರ್ಫಸ್ ಯಾವುದು ಕ್ರಿಸ್ಟೈನ್ ಯಾವುದು ಅಂತೇಳಿ ಈ ಪ್ರಾಪರ್ಟಿಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆ ಡಿಫರೆನ್ಸಸ್ ಹೆಲ್ಪ್ ಮಾಡುತ್ತೆ ಮಕ್ಕಳು ಬರೀ ಮೆಲ್ಟಿಂಗ್ ಪಾಯಿಂಟ್ ಕಂಡಿಡ್ರಿ ಹೇಳ್ಬಿಡ್ಬೋದು ಇದು ಅಮರ್ಫಸ್ಸೋ ಕಿಸ್ಟಲೈನೋ ರಿಫ್ರಾಕ್ಟಿವ್ ಇಂಡಿಯಸ್ ಕಂಡು ಹೇಳ್ಬೋದು ಈಗ ಐನ್ ಎ ಸಿ ಎಲ್ ಕ್ರಿಸ್ಟಲ್ ತೊಗೊಂಡ್ರೆ ನಾವು ಅದನ್ನು Well defined NACL cubical crystal to bear bare barrier facially refractive index measure Bear, bare barrier directionally you will have different values for same NACL crystal. So, that is crystalline anisotropic. So, EAD really what are isotropic solids? They are the solids in which physical properties like thermal conductivity, mechanical strength, resist electrical resistance, etc. will have same values when measured in different directions. ಅದು ಐಸೋಟ್ರೋಪಿಕ್ ಸೊ ಹಾಗಾಗಿ ಬೆಳೆ ಐಸೋಟ್ರೋಪಿಕ್ ಯಾವುದು ಅಮಾರ್ಫಸ್ ಆರ್ಫಸ್ ಒಂಥರ ಇಲ್ಲಿ ತಮ್ಮ ಒಂಥರ ಈ ಆರ್ಡರ್ಲಿ ಡಿಸಾರ್ಡರ್ ಇದ್ದ ಹಾಗೆ ಡಿಸ ಇದು ನೋಡಿ ಇದು ಒಂಥರ ಆರ್ಡರ್ ಬಂದ್ಬಿಡ್ತಿಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಲ್ಲ ಸೇಮ್ ಇದೆ ಅಲ್ಲಿ ಬಟ್ ಡಿಸಾರ್ಡರ್ಲಿ ಸಾಲಿಡ್ ಇನ್ ವಿಚ್ ಆ್ಯಸ್ ಫಾರ್ ಆಸ್ ದಿಸ್ ಪ್ರಾಪರ್ಟಿ ಇಸ್ ಕನ್ಸರ್ನಡ್ ಸೇಮ್ ಇದೆ ಹಾಗೆ ಎಲ್ಲೋ ಒಂದು ಕಡೆ ಇಂಥ ಒಂದೊಂದು ಪ್ರಾಪರ್ಟಿ ಬರುತ್ತೆ ಕಿಟ್ಲೈನ್ ಸಾಲಿಡ್ಸ್ ಅಲ್ಲಿ ಹಂಗೆ ಆಗಲ್ಲ ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳು ಚೆನ್ನಾಗಿರುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ಬೇರೆ ಯಾಕೆ ಇರುತ್ತೆ ಅದರದ್ದು ಒಂದು ದೊಡ್ಡ ಅದು ಅದು ಆ ಪ್ರಾಪರ್ಟಿಯಿಂದಲೇ ನಾವು ಎಕ್ಸ್ರೇ ಕ್ರಿಟಲೋಗ್ರಫಿಕ್ ಸ್ಟಡೀಸ್ನ ಮಾಡೋಕ್ಕೆ ಅನುಕೂಲ ಆಯಿತು ಓಕೆ ಸೊ ಹಾಗಾದರೆ ಈಗ ಸಾಲಿಡ್ಸ್ನೇ ಓವರ್ ಆಲ್ ಎರಡು ಭಾಗ ಮಾಡಿದ್ವಿ ಕ್ರಿಟಲೈನ್ ಸಾಲಿಡ್ಸ್ ಅಮಾರ್ಫಸ್ ಸಾಲಿಡ್ಸ್ ಕ್ರಿಟಲೈನ್ ಅವೆಡಕ್ಕು ಡಿಫ್ರೆನ್ಸನ್ನು ನಾನು ಹೇಳಿದ್ದಾಯ್ತು ನಿಮಗೆ ಈಗ ಸೊ ನೌ ಕಮಿಂಗ್ ಟು ಕ್ರಿಟಲೈನ್ ಸಾಲಿಡ್ಸ್ ಮತ್ತೆ ಕ್ರಿಸ್ಟಲಿಯನ್ ಸಾಲಿಡ್ಸಲ್ಲಿ ಮತ್ತೆ ಡಿಫರೆನ್ಸಸ್ ಬರುತ್ತೆ ಹೌ ಟು ಕ್ಲಾಸಿಫೈ ಕ್ರಿಸ್ಟಲೈನ್ ಸಾಲಿಡ್ಸ್ ನಾನು ಹೇಳಿದೆ ಇನ್ಮೇಲೆ ನಾವು ಡೀಟೈಲ್ ಸ್ಟಡಿ ಮಾಡೋದು ಓನ್ಲಿ ಕ್ರಿಟಲಯನ್ ಸಾಲಿಡ್ಸ್ ಬಗ್ಗೆ ಸೊ ಕ್ರಿಸ್ಟಲಿಯನ್ ಸಾಲಿಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇನ್ ಟು ಫೋರ್ ಟೈಪ್ಸ್ ಡಿಪೆಂಡಿಂಗ್ ಅಪಾನ್ ನೇಚರ್ ಆಫ್ ದಿ ಪಾರ್ಟಿಕಲ್ಸ್ ಪ್ರೆಸೆಂಟ್ ಡಿಪೆಂಡಿಂಗ್ ಅಪಾನ್ ಟೈಪ್ ಆಫ್ ದ ಬಾಂಡ್ ವಿಚ್ ಹೋಲ್ಡ್ಸ್ ದೆಮ್ ಟುಗೆದರ್ ಅಲ್ಲಿ ಎರಡು ಬೇಸಿಸ್ ಇದೆ ಅಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ ಯಾವುದು ಮತ್ತು ಆ ಪಾರ್ಟಿಕಲ್ ಅನ್ನು ಹಿಡಿದಿಟ್ಟಿರ್ತಕ್ಕಂಥ ಶಕ್ತಿ ಯಾವುದು ಆ ಬಂಧ ಶಕ್ತಿ ಬೈಂಡಿಂಗ್ ಪವರ್ ಯಾವುದು ನಿಮಗೆ ಗೊತ್ತಿದೆ ಕೆಮಿಕಲ್ ಬಾಂಡಿಂಗ್ ಕಳೆದ ವರ್ಷ ಡೀಟೇಲಾಗಿ ಓದ್ಬಿಟ್ಟಿದೀವಿ ನಾವು ಅಲ್ಲಿ ಅಯಾನಿಕ್ ಬಾಂಡ್ ಬಗ್ಗೆ ಕಲ್ತಿದೀವಿ ನಾವು ಕೋವೆಲೆಂಟ್ ಬಾಂಡ್ ಬಗ್ಗೆ ಕಲ್ತಿದ್ದೀವಿ ಮೇನ್ಲಿ ಎರಡು ಹೈಡ್ರೋಜನ್ ಬಾಂಡ್ ಬಗ್ಗೆ ಕಲ್ತಿದ್ದೀವಿ ಅಂಡ್ ಹಾಗೇನೆ ಸ್ವಲ್ಪ ವೀಕ್ ಅಟ್ರಾಕ್ಟಿವ್ ಫೋರ್ಸಸ್ ವ್ಯಾಂಡ್ರವಾಲ್ಸ್ ಅಟ್ರಾಕ್ಟಿವ್ ಫೋರ್ಸಸ್ ಬಗ್ಗೆ ಕಲ್ತಿದ್ದೀವಿ ಹಾಗಾದಲ್ಲಿ ಇರ್ತಕ್ಕಂಥ ಅಟ್ರಾಕ್ಟಿವ್ ಫೋರ್ಸ್ ಯಾವುದು ಮತ್ತು ಪಾರ್ಟಿಕಲ್ ಯಾವುದು ಇದರ ಆಧಾರದ ಮೇಲೆ ನಾವು ಕ್ರಿಟಲೈನ್ ಸಾಲಿಡ್ಸ್ನ ನಾಲ್ಕು ಭಾಗ ಮಾಡ್ತೀವಿ ಒಂದನ್ನು ಅಯಾನಿಕ್ ಕ್ರಿಸ್ಟಲ್ ಅಂತ ಕರಿತೀವಿ ಅಯಾನಿಕ್ ಕ್ರಿಸ್ಟಲ್ ಕೋವೇಲೆಂಟ್ ಕ್ರಿಸ್ಟಲ್ ಮೆಟಾಲಿಕ್ ಕ್ರಿಸ್ಟಲ್ మాలి క్రిస్టల్ ఇన్నోసరి కిబడి అయనిక్ క్రస్టల్ కోవెలెంట్ క్రస్టల్ మెటాలిక్ క్రిస్టల్ మాలి క్రిస్టల్ డిఫైన్ బాడ సులభ అం ఎస్ అలా డెఫినేషన్ అయనిక్ క్రస్టల్ అందర అవ బాండ్ ఇది అయనిక్ అయానిక్ బాండి అయానిక్ బాండ్ బోదు యవగా వెన్ దెర్ ఆర్ కేటయాన్స్ అండ్ ఆన్యాన్స్ కేటయాన్స్ ఆర్ పసిిటవ్లీనయన్స్ ఆర్ ನೆಗೆಟಿವ್ಲಿ ಚಾರ್ಜ್ ಎಲ್ ತಗೋ ಸೋಡಿಯಂ ಕ್ಲೋರೈಡ್ನಲ್ಲಿ ಎ ಪ್ಲಸ್ ಇದೆ ಇದೆ ಪ್ಲಸ್ ಅಯಾನ್ ಮೈನಸ್ ಅಯಾನ್ ಅಯಾನ್ ಪಾಸಿಟಿವ್ ಚಾರ್ಜ್ ಅಯಾನ್ ನೆಗೆಟಿವ್ ಚಾರ್ಜ್ ಮೀನ್ಸ್ ಪ್ಲಸ್ ಮೈನಸ್ ಇದ್ದಾಗ ಅವೆರಡರ ಮಧ್ಯದಲ್ಲಿ ಯಾವಾಗಲೂ ಇರುವ ಅಟ್ರಾಕ್ಷನ್ ಯಾವುದು ಕುಲಾಂಬಿಕ್ ಎಲೆಕ್ಟ್ರೋಸ್ಟಾಟಿಕ್ ಬಾಂಡ್ ಯಾವ ಬಾಂಡ್ ಅಯಾನಗಳನ್ನು ಬಂಧಿಸುತ್ತದೆ ಅದು ಅಯಾನಿಕ್ ಬಾಂಡ್ ಅಂಡ್ ನಿಮ್ಗೆ ಜ್ಞಾಪಿಸ್ಕೊಂಡ್ರೆ ನೀವು ಅಯಾನಿಕ್ ಬಾಂಡ್ ಈಸ್ ಫಾರ್ಮ್ಡ್ ಬೈ ಟ್ರಾನ್ಸ್ಫರೆನ್ಸ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಒನ್ ಆಟಮ್ ಟು ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಅನದರ್ ಆಟಮ್ ಸೋಡಿಯಂ ಕ್ಲೋಡ್ ಫಾರ್ಮೇಷನ್ ಆಗ್ಬೇಕಾದ್ರೆ ಏನಾಗುತ್ತೆ ಸೋಡಿಯಂನಲ್ಲಿ ಲೆವೆನ್ ಎಲೆಕ್ಟ್ರಾನ್ಸ್ ಇರುತ್ತೆ ಟೂ ಏಯ್ಟ್ ಒನ್ ಆಗ ಲಾಸ್ಟ್ ಆರ್ಬಿಟ್ನಲ್ಲಿ ಒನ್ ಎಲೆಕ್ಟ್ರಾನ್ ಇದೆ ಕ್ಲೋರಿನ್ನಲ್ಲಿ ಟೂ ಏಯ್ಟ್ ಸೆವೆನ್ ಲಾಸ್ಟ್ ಆರ್ಬಿಟ್ನಲ್ಲಿ ಸೆವೆನ್ ಎಲೆಕ್ಟ್ರಾನ್ಸ್ ಇದೆ ಹಾಗಾದರೆ ಸೋಡಿಯಂನಿಂದ ಕ್ಲೋರಿನ್ಗೆ ಒನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ ಎಲೆಕ್ಟ್ರಾನ್ ಕಳೆದುಕೊಂಡ ಸೋಡಿಯಂ ಪ್ಲಸ್ ಆಗುತ್ತೆ ಎಲೆಕ್ಟ್ರಾನನ್ನು ಪಡೆದುಕೊಂಡ ಕ್ಲೋರಿನ್ ಮೈನಸ್ ಆಗುತ್ತೆ ಆಗ ಎನ್ ಎ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ಮಧ್ಯದಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ ಅದೇ ಅಯಾನಿಕ್ ಬಾಂಡ್ ಹಾಗಾದರೆ ವಾಟ್ ಆರ್ ಕ್ರಿಸ್ಟಲ್ಸ್ ಡೆಫಿನೇಷನ್ ದೇ ಆರ್ ದ ಕ್ರಿಸ್ಟಲ್ ವಿ ಕ್ರಿಸ್ಟಲ್ಸ್ ಇನ್ ವಿಚ್ ಎನ್ ಅಯಾನಿಕ್ ಬಾಂಡ್ ಹೋಲ್ಡ್ಸ್ ಕೆಟಯಾನ್ಸ್ ಅಂಡ್ ಆನ್ ಅಯಾನ್ಸ್ ಟುಗೆದರ್ ಇನ್ ಎ ಕಂಟಿನ್ಯೂಯಸ್ ಮ್ಯಾನರ್ ಅಲ್ಲಿ ಬರೀ ಒಂದು ಮಾಲಿಕ್ಯೂಲ್ ಇರಲ್ಲ ನಾವು ಎನ್ ಎ ಸಿ ಎಲ್ ಸಾಲಿಡ್ ತಗೊಂಡ್ರೆ ಅಲ್ಲಿ ಇನ್ಯೂಮರಬಲ್ ಲೆಕ್ಕವಿಲ್ಲದಷ್ಟು ಎನ್ ಎ ಸಿ ಎಲ್ ಮಾಲಿಕ್ಯೂಲ್ಸ್ ಇರುತ್ತೆ ನೋಡಿ ಇಲ್ಲೇ ತಗೊಳ್ತೀರಿ ಫಾರ್ ಎಕ್ಸಾಂಪಲ್ ಇದು ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಮತ್ತಿದು ಇದು ಸಿ ಎಲ್ ಮೈನಸ್ ಇದ್ದರೆ ಇದು ಎನ್ ಎ ಪ್ಲಸ್ ಇದು ಸಿ ಎಲ್ ಮೈನಸ್ ಹೀಗೆ ಮತ್ತೆ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಎನ್ ಎ ಪ್ಲಸ್ ಮಕ್ ಪಕ್ಕದಲ್ಲಿ ಸಿ ಎಲ್ ಮೈನಸ್ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಈ ಇದೇ ಎಲ್ಲ ಡೈಮೆನ್ಷನ್ಸಲ್ಲಿ ಎಕ್ಸ್ ಎಕ್ಸಿಸ್ ವೈ ಆ್ಯಕ್ಸಿಸ್ ಝಡ್ ಆಕ್ಸಿಸಲ್ಲಿ ತ್ರೀ ಡೈಮೆನ್ಷನಲ್ ವೇನಲ್ಲಿ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ತವೆ ಅದು ಎನ್ ಎ ಸಿ ಎಲ್ಲಿನ ಕ್ರಿಸ್ಟಲ್ ಆ್ಯಟಿಸ್ ಅದು ಇದು ಅಯಾನಿಕ್ ಕ್ರಿಸ್ಟಲ್ ಹಾಗೆ ಅಯಾನಿಕ್ ಕ್ರಿಸ್ಟಲ್ಸ್ ಅಂದರೆ ಸೋಡಿಯಂ ಎನಿ ಎನಿ ಮೆಟಾಲಿಕ್ ಸಾಲ್ಟ್ ಎನಿ ಮೆಟಲ್ ಸಾಲ್ಟ್ ಸೋಡಿಯಂ ಕ್ಲೋರೈಡ್ ಸೋಡಿಯಂ ಕಾರ್ಬೊನೇಟ್ ಕ್ಯಾಲ್ಸಿಯಂ ಕ್ಲೋರೈಡ್ ಮೆಗ್ನೀಷಿಯಂ ನೈಟ್ರೇಟ್ ಆಲಮ್ ಇವೆಲ್ಲವೂ ಸಹ ವೆಲ್ ಗುಡ್ ನಂಬರ್ ಆಫ್ ಎಕ್ಸಾಂಪಲ್ಸ್ ವಿ ಕ್ಯಾನ್ ಕೋಟ್ ಫಾರ್ ಅಯಾನಿಕ್ ಕ್ರಿಸ್ಟಲ್ಸ್ ಸೊ ಇಲ್ಲಿ ಏನಪ್ಪ ಅಂತ ಅಯಾನಿಕ್ ಕ್ರಿಸ್ಟಲ್ಸಲ್ಲಿ ಬಾಂಡ್ ಈಸ್ ಸ್ಟ್ರಾಂಗ್ ಅಟ್ರಾಕ್ಷನ್ ಅದು ಪ್ಲಸ್ ಮೈನಸ್ ಮಧ್ಯದಲ್ಲಿರುವ ಅಟ್ರಾಕ್ಷನ್ ಆದ್ದರಿಂದ ಅದರ ಸ್ಟ್ರಾಂಗ್ ಇರುತ್ತೆ ಹಾಗಾದರೆ ಎನ್ ಎ ಸಿ ಎಲ್ನ ಮೆಲ್ಟ್ ಮಾಡಬೇಕು ಅಂದರೆ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಮಧ್ಯದಲ್ಲಿ ಸ್ಟ್ರಾಂಗ್ ಬಾಂಡ್ ಇದೆ ಇದು ಸಿ ಎಲ್ ಮೈನಸ್ ಎನ್ ಎ ಪ್ಲಸ್ ಮಧ್ಯದಲ್ಲಿ ಬಾಂಡ್ ಸ್ಟ್ರಾಂಗ್ ಇದೆ ಇದು ಅಯಾನಿಕ್ ಬಾಂಡ್ 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 ಬರೀ ಇಂಥವು ನಾಲ್ಕಲ್ಲ ಇನ್ಯೂಮರಬಲ್ ಅಸಂಖ್ಯಾತ ಲೆಕ್ಕವಿಲ್ಲದಷ್ಟು ಬಾಂಡ್ಗಳಿರ್ತವೆ ಒಂದೊಂದು ಬಾಂಡು ಸ್ಟ್ರಾಂಗು ಅಂಥ ಬಾಂಡ್ಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಎಲ್ಲ ಬಾಂಡ್ಗಳನ್ನು ಬ್ರೇಕ್ ಮಾಡಬೇಕು ಅಂದರೆ ನಾವು ಸಪ್ಲೈ ಮಾಡಬೇಕಾದ ಥರ್ಮಲ್ ಎನರ್ಜಿ ಭಾಳ ಇರಬೇಕು ಸೊ ಅಯಾನಿಕ್ ಕ್ರಿಸ್ಟಲ್ಸ್ ಹ್ಯಾವ್ ಗಾಟ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್ ಅಂಡ್ ಅಂಡ್ ದೇ ಆರ್ ವೆರಿ ಹಾರ್ಡ್ ಅಂಡ್ ಬ್ರಿಟಲ್ ಎಲೆಕ್ಟ್ರಿಸಿಟಿ ಇರೋಲ್ಲ ಅದಕ್ಕೆ ಜ್ವರ ಕುಟ್ಟಿದರೆ ಪುಡಿ ಪುಡಿ ಹಿಂಗೆ ಬಾಗುವ ಗುಣ ಇರಲ್ಲ ಓಕೆ

But solid NaCl, even though it contains Na plus and Cl minus, is a bad conductor of electricity. Why? What is the reason? Crystalline sodium chloride is a non conductor of electricity, even though it contains Na plus Cl minus, Na plus Cl minus. What is the reason for this? Probably some of you are getting the answer. Ion should be free to move, then only. They can conduct electricity. Only moving ions conduct electricity. So, in solid state, ions are rigidly fixed, they are not in the mobile state. Solid NACL, even though it contains ions, is a non conductor. Why? Because ions are not in mobile.

ಎಲೆಕ್ಟ್ರಿಸಿಟಿ ನಾಟ್ ಇನ್ ಸಾಲಿಡ್ ಸ್ಟೇಟ್ ನಾಟ್ ಓನ್ಲಿ ಇನ್ ಮೋಲ್ಟನ್ಸ್ ಮೋಲ್ಟನ್ ಸ್ಟೇಟ್ ಯಾವಾಗ ಬರುತ್ತೆ ಕಾಯಿಸಿ ಮೆಲ್ಟ್ ಮಾಡಿದಾಗ ಬರುವುದು ಮೋಲ್ಟನ್ ಸ್ಟೇಟ್ ನಾನು ಎನ್ಎಸ್ ನೀರಿಗೆ ಹಾಕ್ತೀನಿ ನೀರಲ್ಲಿ ಹಾಕಿದಾಗಲೂ ಬಾಂಡ್ಗಳು ಬ್ರೇಕ್ ಆಗುತ್ತೆ ಆ ಬಾಂಡ್ ಬ್ರೇಕ್ ಆದಾಗ ಆಯಾನಗಳು ಫ್ರೀ ಆಗುತ್ತೆ ನಾನು ಹಾಗಾದ್ರೆ ಉಪ್ಪನ್ನು ನೀರಿಗೆ ಹಾಕಿದರೆ ಅಲ್ಲಿ ಏನಿರುತ್ತೆ ಸಿ ಎಲ್ ಮಾಲಿಕ್ಯೂಲ್ಸ್ ಇರಲ್ಲ ಎಲ್ಲ ಬಾಂಡ್ಗಳು ಬ್ರೇಕ್ ಆಗಿಬಿಟ್ಟು ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಓಡಾಡ್ತಿರ್ತಾವೆ ಸೊ ವಾಟ್ ಈಸ್ ಎನ್ ಎ ಸಿ ಎಲ್ ಸೊಲ್ಯೂಷನ್ ಅಂದರೆ ಏನು ಹೇಳಬೇಕು ಇಟ್ ಇಸ್ ಎ ಸೊಲ್ಯೂಷನ್ ಇಟ್ ಇಸ್ ಎ ಪೂಲ್ ಆಫ್ ವಾಟರ್ ಇನ್ ವಿಚ್ ಎನ್ ಎ ಪ್ಲಸ್ ಅಂಡ್ ಸಿ ಎಲ್ ಮೈನಸ್ ಅಯಾನ್ಸ್ ಆರ್ ಸ್ವಿಮ್ಮಿಂಗ್ ಎಬೌಟ್ ಒಂದು ರೀತಿ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಅಯಾನಗಳಲ್ಲಿ ಓಡಾಡ್ತಿರ್ತವೆ ಸ್ವಿಮ್ ಮಾಡ್ತಿರ್ತವೆ ಅಂಥ ಒಂದು ಪೂಲನ್ನು ನೀರು ತಗೋ ಇಟ್ಸ್ ಎ ಬಿಗ್ ಪೂಲ್ ಪಾಯ್ ಆಫ್ ವಾಟರ್ ಇನ್ ವಿಚ್ ಆಲ್ ದೀಸ್ ಅಯೋನ್ಸ್ ಕೇಟ್ ಐ ಆನ್ಸ್ ಅಂಡ್ ಅಯಾನ್ಸ್ ಆರ್ ಸ್ವಿಮ್ಮಿಂಗ್ ಎಬೌಟ್ ಇನ್ ಆಲ್ ಇರೆಗ್ಯುಲರ್ ಮ್ಯಾನರ್ ಡಿಸಾರ್ಡರ್ಲಿ ಮ್ಯಾನರ್ Hagagi, ionic crystal is a non-conductor in solid state and becomes a good electrical conductor in aqueous state. Aqueous state means state obtained by dissolving in aqua, means water. One, see another state is molten state. So, that is all about ionic crystals and they are non-volatile. Vaporize agallau. Yawakaranuko vaporize la. ನಾನು ಅಲ್ಲಿ ಎಷ್ಟು ಎಷ್ಟು ವರ್ಷಗಳ ಕಾಲ ಸೋಡಿಯಂ ಕ್ಲೋರ್ ಕ್ರಿಸ್ಟಲ್ ಇಟ್ಟರು ಅದರ ಸೈಜ್ ಕಡಿಮೆ ಆಗಲ್ಲ ಕಾರಣ ಇಟ್ ವಿಲ್ ಎವರ್ ಇಂಟು ಇನ್ ವೇಪರ್ ಸ್ಟೇಟ್ ಅಂತದಕ್ಕೇನಾದ ಕರೀತಾರೆ ನಾನು ಒಲಾಟೈಲ್ ಅಟ್ರಾಕ್ಟಿವ್ ಫೋರ್ಸು ಬಹಳ ಜಾಸ್ತಿ ಇರುತ್ತೆ ಅಲ್ಲಿ ಓಕೆ ಅದು ಅಯಾನಿ ಕ್ರಿಸ್ಟಲ್ ಬಗ್ಗೆ ಆಯಿತು ಸೋಡಿಯಂ ಕ್ಲೋ ಇನ್ ಎನಿ ಮೆಟಲ್ ಸಾಲ್ಟ್ ತೊಗೊಳ್ರಿ ನೀವು ಕಮಿಂಗ್ ಟು ಕೋವೆಲೆಂಟ್ ಕ್ರಿಸ್ಟಲ್ಸ್ ಅಲ್ಲಿ ಯಾವ ಬಾಂಡ್ ಇರುತ್ತೆ ಕೋವೆಲೆಂಟ್ ಬಾಂಡ್ ಇರುತ್ತೆ ಕೋವೆಲೆಂಡ್ ಅಲ್ಲಿ ಕೋವೆಲೆಂಡ್ ವಾಟ್ ಇಸ್ ಬಾಂಡ್ ಗ್ರಾಫ್ಸ್ ಕೊಡ್ರಿ ಇಟ್ಸ್ ಅ ಬಾಂಡ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಪೇರ್ಸ್ ಶೇರಿಂಗ್ ಆಫ್ ಒನ್ ಆರ್ ಮೋರ್ ಎಲೆಕ್ಟ್ರಾನ್ ಪೇರ್ಸ್ ಈಗ ಗ್ರಾಫ್ಸ್ ಡೈಮಂಡ್ ತಗೊಳರು ಡೈಮಂಡ್ ಬಗ್ಗೆ ಡಿಟೇಲ್ ಆಗಿ ಓದಿದ್ದೀರಿ ಡೈಮಂಡ್ ಬಗ್ಗೆ ಡಿಟೇಲ್ ಆಗಿ ಓದಿದ್ದೀರಿ ಡೈಮಂಡ್ ಹೇಗಿರುತ್ತೆ ಸೆವರಲ್ ಕಾರ್ಬನ್ ಐಟಮ್ಸ್ ಆರ್ ಹೆಲ್ಡ್ ಟುಗೆದರ್ ಬೈ Through covalent bonds, no carbon, illi non carbon ide, illi carbon ide, carbon. Tetrahedral pattern every carbon is surrounded by four carbon atoms, and this way of bonding network continues in all three dimensions. Hagaki, generally, majority of the covalent molecules should have. ಲೋ ಮೆಲ್ಟಿಂಗ್ ಪಾಯಿಂಟ್ ಲೋ ಬಾಯ್ಲಿಂಗ್ ಪಾಯಿಂಟ್ ಬಿಕಾಸ್ ಕೋಯ್ಲೆಂಡ್ ಬಾಂಡ್ ಈಸ್ ವೆರಿ ವೀಕ್ ಬಾಂಡ್ ಕಂಪೇರ್ ಟು ಅಯಾನಿಕ್ ಬಾಂಡ್ ಈಗ ಸಿ ಎಲ್ ಟು ತೊಗೊಳ್ರಿ ಸಿ ಎಲ್ ಸಿ ಎಲ್ ಮಧ್ಯದಲ್ಲಿ ಏನಿದೆ ಕೋಯ್ಲೆಂಡ್ ಬಾಂಡ್ ಇದೆ ಸಾಲಿಡ್ ಸಿ ಎಲ್ ಟು ತೊಗೊಂಡಾಗ ಅದು ಬೇರೆ ಆಗುತ್ತೆ ಅಲ್ಲಿ ಬರ್ತೀನಿ ನಾನು ಆಮೇಲೆ ಅದು ಮಾಲಿಕ್ಯುಲರ್ ಕ್ರಿಟಲ್ ಅಂದ್ಬಿಡ್ತೀವಿ ನಾವು ಸಾಲಿಡ್ ಸಿ ಎಲ್ ಟುನ ಕೋಯ್ಲೆಂಡ್ ಕ್ರಿಟಲ್ಸ್ ಅಲ್ಲ ಸಿ ಎಲ್ ಟು ಒಳಗೆ ಕೋಯ್ಲೆಂಡ್ ಬಾಂಡ್ ಇದೆ ಸಿ ಎಲ್ ಟುಗು ಇನ್ನೊಂದು ಸಿ ಎಲ್ ಟುಗು ಮಧ್ಯದಲ್ಲಿ ಸಾಲಿಡ್ ಶೇಟ್ನಲ್ಲಿರೋದು ವೀಕ್ ಅಟ್ರಾಕ್ಟಿವ್ ಫೋರ್ಸ್ ಅದು ಅದು ಅಲ್ಲಿಗೆ ಬರ್ತೀನಿ ಮಾಲಿಕ್ಯುಲರ್ ಕ್ರಿಸ್ಟಲ್ಸಿಗೆ ಬಂದಾಗ ಬರ್ತೀನಿ ಈ ಕೋವೆಲೆಂಟ್ ಕ್ರಿಸ್ಟಲ್ಸ್ ಅಲ್ಲಿ ಡೈಮಂಡು ಗ್ರಾಫೈಟ್ ನಿಂತ ಕಡೆ ಯಾವುದೇ ಎರಡು ಕಾರ್ಬನ್ಗಳ ಮಧ್ಯದಲ್ಲಿ ಕೋವೆಲೆಂಟ್ ಬಾಂಡ್ ಇದೆ ಇದು ಎಲ್ಲ ದಿಕ್ಕಿನಲ್ಲೂ ಹರಡಿದೆ ಹಾಗೆ ಮಾಡ್ತಾ ಹೋದಾಗ ಇನ್ಯೂಮರಬಲ್ ಕೋಲೆಂಟ್ ಬಾಂಡ್ಸ್ ಒಂದು ಕೋವೆಲೆಂಟ್ ಬಾಂಡ್ ಒಂದು ಐನಿಕ್ ಬಾಂಡ್ಗಿಂತ ವೀಕ್ ಆದರೆ ಕೋವೆಲೆಂಟ್ ಬಾಂಡ್ಗಳ ಸಂಖ್ಯೆ ಅತಿ ಹೆಚ್ಚಾದಾಗ ಆ ಎಲ್ಲ ಕೋವೆಲೆಂಟ್ ಬಾಂಡ್ಗಳನ್ನು ಬ್ರೇಕ್ ಮಾಡಬೇಕು ಅಂದರೆ ಯು ಟು ಸಪ್ಲೈ ವೆರಿ ವೆರಿ ಹೈ ಟೆಂಪ್ರೇಚರ್ ಡೈಮಂಡ್ ಹ್ಯಾಸ್ ಗಾಟ್ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಿ ಆರ್ಡರ್ ಆಫ್ ಥ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಷ್ಟೊಂದು ಹೈ ಮೆಲ್ಟಿಂಗ್ ಸಾಲಿಡ್ ಅದು ವೆರಿ ವೆರಿ ಹಾರ್ಡ್ ವೆರಿ ಹಾರ್ಡ್ ಹೈ ಮೆಲ್ಟಿಂಗ್ ಸಾಲಿಡ್ ಹಾರ್ಡೆಡ್ ಸಬ್ಸ್ಟೆನ್ಸ್ ಅದು ಅವೆಲ್ಲ ಕ್ರಿಸ್ಟ್ ದೇ ಕಾಲ್ಡ್ ನೆಟ್ವರ್ಕ್ ಲೈಕ್ ನೆಟ್ವರ್ಕ್ ಯಾಕೆ ಅಂದರೆ ಅದೆಲ್ಲ ಕಡೆ ಆ ನೆಟ್ವರ್ಕ್ ಮುಂದುವರಿಯುತ್ತೆ ಕಂಟಿನ್ಯೂ ಆಗುತ್ತೆ ಎಕ್ಸ್ ಡೈಮೆನ್ಷನ್ನಲ್ಲಿ ಇದು ಡೈಮೆನ್ಶನ್ ಮುಂದೆ ಇದು ಮತ್ತಿದು ಬೈ 4 carbons like this. So, this type of continuous, continuation of the bonding is called network type, it extends in all directions. Covalent crystals have got very high melting point, they are hard and brittle. Diamond, graphite, boron nitride, carbon, and silicon carbide, covalent crystals.

ಒಂದು ಸೋಡಿಯಂ ಆಟಮ್ಗೂ ಪಕ್ಕದ ಸೋಡಿಯಂ ಆ್ಯಟಮ್ಗೂ ಯಾವ ಬಾಂಡ್ ಇದೆ ಅದು ಇಟ್ ನೈದರ್ ಇಟ್ ಕೆನ್ ನೈದರ್ ಬಿ ಅಯಾನಿಕ್ ಬಾಂಡ್ ನಾರ್ ಕೋವೆಲೆಂಟ್ ಬಾಂಡ್ ಸ್ವಲ್ಪ ಇರಬಹುದು ಕೋವಾಲೆಂಟ್ ಬಾಂಡ್ ಬಟ್ ಕಂಟಿನ್ಯೂಟಿ ಆಫ್ ಕೋವೆಲೆಂಟ್ ಬಾಂಡ್ ಇರೋಕ್ಕೆ ಯಾಕೆ ಆಗೋಲ್ಲ ಅಂತ ಹೇಳಿದರೆ ಎನ್ ಎ ಇದೆ ಇಟ್ ಕಂಟೇನ್ಸ್ ಓನ್ಲಿ ಒನ್ ವೇಲೆನ್ಸ್ ಎಲೆಕ್ಟ್ರಾನ್ ಎನ್ ಎ ಇನ್ನೊಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ ಸೊ ಇವೆರಡೂ ಸೇರಿ ಒಂದು ಬಾಂಡ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಸೋಡಿಯಮ್ಗೆ ಮತ್ತೊಂದು ಸೋಡಿಯಂ ಜೊತೆ ಬಾಂಡ್ ಮಾಡ್ಕೊಳ್ಳಿಕ್ಕೇನಿಲ್ಲ ಕೋಲೇನ್ ಮಾಡ್ಕೊಳ್ಳೋಕೆ ಅಲ್ಲಿ ಏನಿರಲ್ಲ ಎಲೆಕ್ಟ್ರಾನ್ ಇರಲ್ಲ ಹಾಗಾಗಿ ಸ್ವಲ್ಪ ಇದೆ ಈ ಇವು ಏನಾಗ್ತಿರ್ಬೋದು ರೆಸೋನೇಟ್ ಆಗ್ತಿರಬಹುದು ಅಂತಕ್ಕಂಥ ಒಂದು ಥೀರಿ ಇದೆ ಸದ್ಯಕ್ಕೆ ಅದನ್ನು ನೀವು ಹೈಯರ್ ಫಿಸಿಕ್ಸ್ನಲ್ಲಿ ಕಲಿತೀರಿ ರಿಗಾರ್ಡಿಂಗ್ ಮೆಟಲ್ಸ್ ನೇಚರ್ ಅಲ್ಲೆಲ್ಲ ನೀವು ಮೆ ಮೆಟಾಲಿಕ್ ಗುಡ್ ಕಂಡಕ್ಟರ್ಸ್ ಸೆಮಿ ಕಂಡಕ್ಟರ್ಸ್ ಬ್ಯಾಡ್ ಕಂಡಕ್ಟ್ಸ್ ಬಗ್ಗೆ ಓದುವಾಗ ಡೀಟೇಲ್ಸ್ ಬರುತ್ತೆ ನಿಮಗೆ ಕೋವೆಲ್ಯಾಂಡ್ ಬಾಂಡ್ ಥೀರಿನೂ ಇದೆ ಮೆಟಲ್ಸ್ ಇಲ್ಲ ಅಂತ ಹೇಳಲ್ಲ ಬಟ್ ಸದ್ಯಕ್ಕೆ ನೀವು ಆ ಆ ಥೀರಿ ಬೇಡ ನಮಗೀಗ ಟು ಅಂಡರ್ಸ್ಟ್ಯಾಂಡ್ ಇನ್ ಸಿಂಪಲ್ ಮ್ಯಾನರ್ ವಾಟ್ ಈಸ್ ಎ ಮೆಟಲ್ ಅದಕ್ಕೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರಪ್ಪ ಅಂದರೆ ಸೋಡಿಯಂ ಮೆಟಲ್ ಹೆಂಗ್ ಫಾರ್ಮೇಷನ್ ಆಗುತ್ತೆ ಒಂದು ಸೋಡಿಯಂ ಆ್ಯಟಮ್ ಬರುತ್ತೆ ಇಟ್ ವಿಲ್ ಲೂಸ್ ಇಟ್ಸ್ ವೆಲೆನ್ಸ್ ಎಲೆಕ್ಟ್ರಾನ್ ಅನ್ ಫಾರಮ್ ಎನ್ ಎ ಪ್ಲಸ್ ಇನ್ನೊಂದು ಸೋಡಿಯಂ ಆಟಮ್ ಹತ್ತಿರ ಬರುತ್ತೆ ಅದು ಎಲೆಕ್ಟ್ರಾನ್ ಕಳ್ಕೊಂಡು ಎನ್ ಎ ಪ್ಲಸ್ ಆಗುತ್ತೆ ಈ ರೀತಿಯಲ್ಲಿ

ಇದು ಕಳ್ಕೊಂಡು ಎಲೆಕ್ಟ್ರಾನ್ ಅಲ್ಲೇ ಇದೆ ಇದು ಕಳ್ಕೊಂಡು ಎಲೆಕ್ಟ್ರಾನ್ ಅಲ್ಲೇ ಇದೆ ಅವೆಲ್ಲವೂ ಸೇರಿಕೊಂಡು ದೇ ವಾಂಡರಿಂಗ್ ಅರೌಂಡ್ ದ ಪಾಸಿಟಿವ್ ಅಯಾನ್ಸ್ ಬೈಂಡಿಂಗ್ ದೆಮ್ ಟುಗೆದರ್ ಹಾಗಾದರೆ ಒಂದು ಮೆಟಲ್ನ ಹೇಗೆ ಇಮ್ಯಾಜಿನ್ ಮಾಡ್ತೀವಿ ಮೆಟಲ್ ಕನ್ಸಿಸ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಕೇಟರ್ಸ್ ಸರೌಂಡೆಡ್ ಬೈ ಮೊಬೈಲ್ ಎಲೆಕ್ಟ್ರಾನ್ಸ್ ಹರಿದಾಡುತ್ತಿರುವ ಎಲೆಕ್ಟ್ರಾನ್ಗಳು ಈ ಪ್ಲಸ್ ಅಯಾನಗಳನ್ನ bind Why? the metals are good conductors of electricity due to the presence of mobile electrons. Because all the metals come under metallic crystals. What is a metal crystal? Metal crystal is the one which consists of large number of positively charged metal ions held together by moving electrons called mobile electrons. ತಮಾಷೆ ಹೇಳ್ತಾರೆ ಇಟ್ ಇಸ್ ಎ ಸಿ ಆಫ್ ಎಲೆಕ್ಟ್ರಾನ್ಸ್ ಇನ್ ವಿಚ್ ಮೆಟಲಯಾನ್ಸ್ ಸ್ಪಿಯರ್ಸ್ ಆರ್ ಎಂಬೆಡೆಡ್ ಇಮರ್ಸ್ಡ್ ಮೆಟಲ್ ಈಸ್ ಮೆ ಮೆಟಲ್ ಮೇ ಬಿ ಥಾಟ್ ಆಫ್ ಆಸ್ ಮೆಟಲ್ ಹೆಂಗೆ ಇಮ್ಯಾಜಿನ್ ಮಾಡ್ತಾರೆ ಅಂದರೆ ಎಲೆಕ್ಟ್ರಾನ್ಗಳ ಒಂದು ಸಮುದ್ರದಲ್ಲಿ ಕೇಟಯಾನಗಳನ್ನು ಮುಳುಗಿಸಿಟ್ಟಿದ್ದಾರೆ ಏನೋ ಅನ್ನೋ ಹಾಗೆ ಅದಕ್ಕೆ ಸಿ ಮಾಡೆಲ್ ಅಂತ ಕರೀತಾರೆ ಎಲೆಕ್ಟ್ರಾನ್ ಸಿ ಮಾಡೆಲ್ ಟು ಎಕ್ಸ್ಪ್ಲೈನ್ ನೇಚರ್ ಆಫ್ ಮೆಟಾಲಿಕ್ ಬಾಂಡಿಂಗ್ ಈ ಸದ್ಯಕ್ಕೆ ಇಷ್ಟು ಸಾಕು ನಿಮಗೆ ಮೆಟಾಲಿಕ್ ಕ್ರಿಸ್ಟಲ್ ಅಂದರೆ ಇಟ್ ಈಸ್ ಎ ಕ್ರಿಸ್ಟಲ್ ಕಂಟೈನಿಂಗ್ ಪಾಸಿಟಿವ್ಲಿ ಚಾರ್ಜ್ಡ್ ಮೆಟಲ್ ಅಯಾನ್ಸ್ ಸರೌಂಡೆಡ್ ಬೈ ಮೊಬೈಲ್ ಎಲೆಕ್ಟ್ರಾನ್ಸ್ ಎಕ್ಸಾಂಪಲ್ ಯಾವುದನ್ನು ಮೆಟಲ್ ಹೇಳಿ ನೀವು ನಿಕ್ಕಲ್ಲು ಐರನ್ನು ಸಿಲ್ವರು ಗೋಲ್ಡು ಇದರಲ್ಲಿ ಯಾವುದು ಹೇಳಿದ್ರೂ ನಡೆಯುತ್ತೆ ಇವೆಲ್ಲ ಮೆಟಾಲಿಕ್ ಕ್ರಿಸ್ಟಲ್ ಮೆಟಾಲಿಕ್ ಕ್ರಿಸ್ಟಲ್ಸು ಸೋ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆಫ್ ದ ಮೆಟಾಲಿಕ್ ಬಾಂಡ್ ಅದರ್ ಸ್ಟ್ರೆಂಗ್ತು ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಮೊಬೈಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಈಗ ಸೋಡಿಯಮ್ಮು ಕಳೆದ ವರ್ಷ ನೋಡಿದ್ದೀರಿ ನೀವು ಸೋಡಿಯಂ ಫ್ಯೂಷನ್ ಟೆಸ್ಟ್ ಅಂತ ಓದ್ತಿದ್ದೀರಲ್ಲ ಅಲ್ಲಿ ಸೋಡಿಯಂ ಭಾಳ ಬೇಗ ಮೆಲ್ಟ್ ಆಗುತ್ತೆ ಅರವತ್ತು ಡಿಗ್ರಿಯಲ್ಲಿ ಸೋಡಿಯಂ ಮೆಲ್ಟ್ ಆಗುತ್ತೆ ಯಾಕೆ ಮೆಟಾಲಿಕ್ ಬಾಂಡ್ ಈಸ್ ವೀಕ್ ಮಿಗ್ನೀಷಿಯಮ್ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎರಡು ಬರ್ತವೆ ಅಲ್ಲಿ ಮೆಟಾಲಿಕ್ ಬಾಂಡ್ ಈಸ್ ಸ್ಟ್ರಾಂಗ್ ಅಲ್ಯೂಮಿನಿಯಂನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೂರು ಬರುತ್ತೆ ಮೆಟಾಲಿಕ್ ಬಾಂಡ್ ಈಸ್ ಸ್ಟಿಲ್ ಸ್ಟ್ರಾಂಗ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಅಂದರೆ ಅಲ್ಯೂಮಿನಿಯಂ ಎಸೆಲ್ಸಲ್ಲಿ ನಾವು ಹಾಲು ಕಾಯಿಸ್ತೇವೆ ಒಲೆ ಮೇಲಿಡ್ತೀವಿ ಕಾಯಿಸ್ತೀವಿ ಅಷ್ಟೊಂದು ಹಾರ್ಟ್ ಹಾಟ್ ಕಂಡೀಷನ್ನಲ್ಲೂ ಅದು ಮೆಲ್ಟ್ ಆಗಲ್ಲ ಕಾರಣ ಅಲ್ಯೂಮಿನಿಯಂ ಮೆಟಲಲ್ಲಿ ಮೆಟಾಲಿಕ್ ಬಾಂಡ್ ಸ್ಟ್ರಾಂಗ್ ಅಲ್ಲಿ ಬೈಂಡಿಂಗ್ ಎಲೆಕ್ಟ್ರಾನ್ ಸಂಖ್ಯೆ ಪರ್ ಐಟಮ್ ವಿಲ್ ಬಿ ತ್ರೀ ಸೋಡಿಯಂನಲ್ಲಿ ಒನ್ ಎಲೆಕ್ಟ್ರಾನ್ ವಿಲ್ ಬಿ ಬೈಂಡಿಂಗ್ ಎಲೆಕ್ಟ್ರಾನ್ ಪರ್ ಆಟಮ್ ಸೋಡಿಯ ಬೆ ಮೆಗ್ನಿಷಿಯಮ್ನ ಎರಡು ಇರ್ತವೆ ಹೀಗೆ ಅದರಿಂದ ಮೆಟಾಲಿಕ್ ಬಾಂಡ್ ಸ್ಟ್ರೆಂಥನ್ನು ನಾವು ಅಂತ ಹೇಳಿಕ್ಕಾಗಲ್ಲ ದಟ್ ಡಿಪೆಂಡ್ಸ್ ಅಬ್ನ್ ದ ಮೆಟಲ್ ಇದು ಮೆಟಲ್ ಮೆಟಾಲಿಕ್ ಕ್ರಿಸ್ಟಲ್ಸ್ ಬಗ್ಗೆ ಆಯಿತು ಕಮಿಂಗ್ ಟು ದ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ Now, particles, particles, ions. Covalent crystals are non-metal atoms. Metallic crystals metal atoms. Molecular crystals particles have Molecules. what are molecular crystals? They are the crystals in which molecules are. Molecules are held together by weak van der Waals attractive forces. ಕಳೆದ ವರ್ಷ ವ್ಯಾಂಡ್ರವಾಲ್ಸ್ ಅಟ್ರಾಕ್ಟಿವ್ ಫೋರ್ಸಸ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಬಗ್ಗೆ ಪಾಠ ಹೇಳಬೇಕಾದ್ರೆ ಆಗ ನಿಮಗೆ ಲಂಡನ್ ಡಿಸ್ಪರ್ಷನ್ ಫೋರ್ಸಸ್ ಬಗ್ಗೆ ಪಾಠ ಮಾಡಿದ್ದರು ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ಸ್ ಬಗ್ಗೆ ಹೇಳ್ಕೊಟ್ರು ಹೈಡ್ರೋಜನ್ ಬಾಂಡ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ ಫಸ್ಟ್ ಇಯರ್ನಲ್ಲಿ ಕೆಮಿಕಲ್ ಬಾಂಡಿಂಗ್ನಲ್ಲಿ ಸೊ ಇವೆಲ್ಲವೂ ಸಹ ನಾವು ಓದಿ ಓದ್ಬಿಟ್ಟಿದ್ದೀವಿ ಈಗಾಗಲೇ ಹಾಗಾದರೆ ಅವುಗಳನ್ನು ಈಗ ಓಮ್ಯೋಗ್ರಾಫ್ಸ್ಕೊಂಡ್ರೆ ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ನ ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಬೋದು Molecular crystals and the Renu. They are the crystals in which constituent particles are molecules, and attractive forces are weak van der Waals forces. Example solid carbon dioxide. Now carbon dioxide gas no Carbon dioxide is a cool martha Carbon dioxide is cool martha ಆಗ ಅವುಗಳ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಕೂಲ್ ಮಾಡ್ತಾ ಬಂದಾಗೆಲ್ಲ ಅದು ಅವುಗಳ ಥರ್ಮಲ್ ಎನರ್ಜಿ ಕೈನೆಟಿಕ್ ಎನರ್ಜಿ ಕಡಿಮೆ ಆಗ್ತಾ ಬರುತ್ತೆ ಪ್ರೆಷರ್ ಅಪ್ಲೈ ಮಾಡ್ತಾ ಹೋದರೆ ದೆ ಕಮ್ ನಿಯರರ್ ನಿಯರರ್ ಒಂದು ರೀತಿ ನಾವೇನು ಮಾಡ್ತಿದ್ದೀವಿ ಕೂಲ್ ಮಾಡ್ತಿದ್ದೀವಿ ಅಟ್ರಾಕ್ಟಿವ್ ಫೋರ್ಸನ್ನ ಐ ಮೀನ್ ಥರ್ಮಲ್ ಎನರ್ಜಿನ ಕಡಿಮೆ ಮಾಡ್ತಿದ್ದೀವಿ ಅವನ ಹತ್ತಿರಕ್ಕೆ ತರ್ತಾ ಇದ್ದೀವಿ ಅವು ಹತ್ತಿರ ಬಂದಂಗೆಲ್ಲ ಬಂದಂಗೆಲ್ಲ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗುತ್ತೆ ಆಗೇನಾಗಿ ಬಿಡುತ್ತೋ ಒಂದು ಯಾವುದೋ ಸ್ಟೇಜ್ನಲ್ಲಿ ಹೈ ಪ್ರೆಷರ್ लो टेमप्रेचर मालिकूस आर् सो मच क्लोज वै दे आर् क्लोज बिकाज वी हव अपल एक्सटर्नल प्रेजर अंडर हई प्रेजर दे कम क्लोजर एंड क्लोजर ऐसा रिसलट हट्राक्टिव फोर्स स्ट्रांग आगते टेमप्रेचर बहुत कड़मेगा अवग एनर्जी कड़म आगते अक दूर हो सालिड स्टेटी बंद सालिड कॉबन डईआक्सईड ಅದನ್ನು ಡ್ರೈ ಐಸ್ ಅಂತ ಕರೀತಾರೆ ಕಾರಣ ಮುಟ್ಟಿದರೆ ನಮ್ಮ ಕೈ ಏನು ಅಂಟುಕೊಳ್ಳಲ್ಲ ಐಸ್ ಇದ್ದಂಗೆ ಇರುತ್ತೆ ನೋಡಲಿಕ್ಕೆ ಅದು ಅದು ಟಚ್ ಮಾಡಿದರೆ ಮೈಶ್ಚರ್ ಲೈಕ್ ಫೀಲಿಂಗ್ ಇರೋಲ್ಲ ನಮಗೆ ಅದಕ್ಕೆ ಡ್ರೈ ಐಸ್ ಅಂದರೆ ನೆನ್ಪಿಟ್ಕೊಳ್ಳಿ ಇದು ಜನರಲ್ ನಾಲೆಜ್ ಕ್ವಶನ್ ಅದು ವಾಟ್ ಈಸ್ ಡ್ರೈ ಐಸ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಡ್ರೈ ಐಸ್ ಹಾಗಾದರೆ ಅಲ್ಲಿ ನೋಡ್ರ ಸೊ

ಒನ್ ಕಾರ್ಬನ್ ಟು ಆಕ್ಸಿಜನ್ ಎರಡು ಸೇರಿ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಆಗಿದೆ ಹಾಗಾದರೆ ಪಾರ್ಟಿಕಲ್ಸ್ ಆರ್ ಸಿ ಓ ಟು ಮಾಲಿಕ್ಯೂಲ್ಸ್ ಇಲ್ಲಿ ಪಾರ್ಟಿಕಲ್ಸ್ ಆರ್ ಅಯಾನ್ಸ್ ಅಯಾನಿಕ್ ಕ್ರಿಸ್ಟಲ್ ಪಾರ್ಟಿಕಲ್ಸ್ ಆರ್ ನಾನ್ ಮೆಟಲ್ ಆಟಮ್ಸ್ ಕೋಯೆಲೆಟ್ ಕ್ರಿಸ್ಟಲ್ ಮೆಟಲ್ ಅಯಾನ್ಸ್ ಮೆಟಾಲಿಕ್ ಕ್ರಿಸ್ಟಲ್ ಮಾಲಿಕ್ಯೂಲ್ ಆರ್ ಕ್ರಿಸ್ಟಲ್ಸಲ್ಲಿ ಮಾಲಿಕ್ಯೂಲ್ಸ್ ಇರುತ್ತೆ ಹಾಗಾದರೆ ಈ ಮಾಲಿಕ್ಯೂಲಿನ ಒಳಗೆ ಬಾ ಕೋಯ್ಲ ಬಾಂಡ್ಸ್ ಇದೆ ಆದರೆ ಈ ಮಾಲಿಕ್ಯೂಲಿಗೂ ಈ ಮಾಲಿಕ್ಯೂಲ್ಗೆ ಮಧ್ಯದಲ್ಲಿ ಯಾವುದೇ ಬಾಂಡ್ ಇಲ್ಲ ಅಂಥ ಬಾಂಡೇ ವಾಲ್ಸ್ ಅಟ್ರಾಕ್ಟಿವ್ ಫೋರ್ಸ್ ಇಂಥ ಕ್ರಿಸ್ಟಲ್ಸ್ಗೆ ಏನಂತ ಹೆಸರಿಟ್ಟರು ಮಾಲಿಕ್ಯುಲಾರ್ ಸಾಲಿಡ್ಸ್ ಆರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಂತ ಕರೆದು ಆಮೇಲೆ ನೇಚರ್ ಆಫ್ ದ ಮಾಲಿಕ್ಯೂಲ್ ಯಾವುದು ಅದು ನಾನ್ ಪೋಲಾರ್ ಮಾಲಿಕ್ಯೂಲ ಲೈಕ್ ಸಿ ಎಲ್ ಟು ಲೈಕ್ ಹೆಚ್ ಟು ನೋಡಿ ಹೆಚ್ ಟು ತಗೊಂಡ್ರೆ ನೀವು ಹೆಚ್ 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 ಟು ಟು ಬಾಂಡೆಡ್ ಎರಡು ಐಡೆಂಟಿಕಲ್ ಐಟಮ್ಸ್ अल्लाहारीटी बर अब इज एन पोलॉर्वेलेंट मॉलिकूल सी एल मोर्ट्रो विल दिए पार्शियली नेगेटिव चार्ज दिस पार्शियल पॉजिटिव चार कमर पोलार कॉवेलेंट मॉलिकूल पोलॉर्वेलेंट मॉलिकूल ಈ ಮಾಲಿಕ್ಯೂಲ್ ನೋಡಿ ಇದು ಪೋಲಾರ್ ಕೋವಿಲೆಂಟ್ ಮಾಲಿಕ್ಯೂಲ್ ಇದು ನಾನ್ ಪೋಲಾರ್ ಕೋವಿಲೆಂಟ್ ಮಾಲಿಕ್ಯೂಲ್ ನೀನು ವಾಟರ್ ತೊಗೊಂಡ್ರೆ ವಾಟರ್ನಲ್ಲಿ ಗ್ರಾಫ್ಸ್ ಕೊಡ್ರಿ ವಾಟರ್ ಸೊ ಇಲ್ಲಿ ಇನ್ನೊಂದು ವಾಟರ್ ಮಾಲಿಕ್ಯೂಲ್ ತೊಗೊಂಡ್ರೆ ನಾನು ಈ ಕಡೆ ಹೀಗೆ ಒನ್ ವಾಟರ್ ಮಾಲಿಕ್ಯೂಲ್ ಅನದರ್ ವಾಟರ್ ಮಾಲಿಕ್ಯೂಲ್ ಓ ಇಸ್ ಮೋರ್ ಎಲೆಕ್ಟ್ರೋ ನೆಗೆಟಿವ್ ದ್ಯಾನ್ ಹೈಡ್ರೋಜನ್ ಹಾಗಾದರೆ ವೆನ್ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ಮೋಸ್ಟ್ ಎಲೆಕ್ಟ್ರೊ ನೆಗೆಟಿವ್ ಆಕ್ಸಿಜನ್ ಇಟ್ ಹ್ಯಾಸ್ ಗಾಟ್ ಟೆಂಡನ್ಸಿ ಟು ಫಾರ್ಮ್ ಹೈಡ್ರೋಜನ್ ಬಾಂಡ್ ವಿತ್ ಎನ್ ಎಲೆಕ್ಟ್ರೋ ನೆಗೆಟಿವ್ ಆಯಮ್ ಆಫ್ ದ ನೈಬರಿಂಗ್ ಮಾಲಿಕ್ಯೂಲ್ ಈಗ ಇದು ಒಂದು ವಾಟರ್ ಮಾಲಿಕ್ಯೂಲ್ ಇದು ನೈಬರಿಂಗ್ ವಾಟರ್ ಮಾಲಿಕ್ಯೂಲ್ ಒಂದೇ ಸಬ್ಸ್ಟೆನ್ಸ್ ಎರಡು ಒಂದೇ ಸಬ್ಸ್ಟೆನ್ಸ್ ಏನ ಎರಡು ಮಾಲಿಕ್ಯೂಲ್ಸು ಇದು ಡೆಲ್ಟಾ ಮೈನಸ್ ಇದು ಡೆಲ್ಟಾ ಪ್ಲಸ್ ಇದು ಡೆಲ್ಟಾ ಮೈನಸ್ ಇದು ಡೆಲ್ಟಾ ಪ್ಲಸ್ ಇದು ಪ್ಲಸ್ ಮೈನಸ್ ಇಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಬರುತ್ತೆ ಎಲೆ ವೀಕ್ ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರಾಕ್ಟಿವ್ ಫೋರ್ಸ್ ಅಂಡ್ ದಟ್ ಬಾಂಡ್ ಈಸ್ ಕಾಲ್ಡ್ ಹೈಡ್ರೋಜನ್ ಬಾಂಡ್ ಹಾಗಾದರೆ ಇದು ಡೈಪೋಲ್ ಇದು ಡೈಪೋಲ್ ವೈ ಓ ಮೈನಸ್ ಹೆಚ್ ಪ್ಲಸ್ ಅದು ಅದು ಡೈಪೋಲ್ ಆರ್ ಬಾಂಡ್ ಇದು ಓ ಮೈನಸ್ ಹೆಚ್ ಪ್ಲಸ್ ಇದು ಡೈಪೋಲ್ ಇದು ಡೈಪೋಲ್ ಎಚ್ ಸಿ ಎಲ್ ಡೈಪೋಲ್ ಇನ್ನು ನಾನು ಹಿಂಗೆ ಬರೆದ್ರೆ ಸಿ ಎಲ್ ಹೆಚ್ ಬರೆದ್ರೆ ಇದು ಡೆಲ್ಟಾ ಪ್ಲಸ್ ಡೆಲ್ಟಾ ಮೈನಸ್ ಇಲ್ಲಿ ಅಟ್ರಾಕ್ಷನ್ ಬರುತ್ತೆ ಸೊ ಮೈನಸ್ ಪ್ಲಸ್ ಅಟ್ರಾಕ್ಷನ್ ಮೈನಸ್ ಪ್ಲಸ್ ಅಟ್ರಾಕ್ಷನ್ ಮೈನಸ್ ಎಂಡ್ ಆಫ್ ಎಚ್ ಸಿ ಎಲ್ ಡೈಪೋಲ್ ಹೆಚ್ ಪ್ಲಸ್ ಎಂಡ್ ಆಫ್ ಅನದರ್ ಹೆಚ್ ಸಿ ಎಲ್ ಡೈಪೋಲ್ ದೇ ಆರ್ ಅಟ್ರಾಕ್ಟಿಂಗ್ ಈಚ್ ಅದರ್ ಅವು ಡೈಪೋಲಾರ್ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಟು ಅನದರ್ ಟು ಮಾಲಿಕ್ಯೂಲ್ ಇದ್ರೆ ಅಲ್ಲಿ ಯಾವುದೇ ಡೈಪೋಲ್ ಇಲ್ಲ ಅವು ಇಂಡ್ಯೂಸ್ಡ್ ಡೈಪೋಲ್ ಅಂತ ಕರೀತಾರೆ ಅಲ್ಲಿ ಅದನ್ನೇ ಯಾವಾಗ ಮಾಲಿಕ್ಯೂಲು ಪೊಲಾರಿಟಿಯನ್ನು ಹೊಂದಿರುವುದಿಲ್ಲವೋ ಆಗ ಅಲ್ಲಿರ್ತಕ್ಕಂಥ ಅಟ್ರಾಕ್ಟಿವ್ ಫೋರ್ಸ್ ಏನಂತ ಹೆಸರಿಟ್ಟರು ಲಂಡನ್ ಡಿಸ್ಪರ್ಷನ್ ಫೋರ್ಸಸ್ ವೆರಿ ವೆರಿ ವೀಕ್ ಅಮಾಂಗ್ ದಿ ವ್ಯಾಂಡ್ರವಾಸ್ ಅಟ್ರಾಕ್ಟಿವ್ ಫೋರ್ಸಸ್ ಯಾವುದು ಲಂಡನ್ ಡಿಸ್ಪರ್ಷನ್ ಫೋರ್ಸಸ್ ಯಾವಾಗ ಬರುತ್ತದು ನಾನ್ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್ಸ್ ಇದ್ದಾಗ ಎರಡು ನಾನ್ ಪೋಲಾರ್ ಕೋವೆಲೆಂಟ್ ಮಾಲಿಕ್ಯೂಲ್ಸ್ ಮಧ್ಯದಲ್ಲಿ ಇರ್ತಕ್ಕಂಥ ಅಟ್ರಾಕ್ಟಿವ್ ಫೋರ್ಸ್ ಲಂಡನ್ ಡಿಸ್ಪರ್ಷನ್ ಫೋರ್ಸ್ ವೆರಿ ವೆರಿ ವೀಕ್ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇದು ಯಾವುದು ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಇದಕ್ಕಿಂತ ಸ್ಟ್ರಾಂಗ್ ಅದಕ್ಕಿಂತ ಸ್ಟ್ರಾಂಗ್ ಯಾವುದು ಹೈಡ್ರೋಜನ್ ಬಾಂಡ್ ಸರ್ ಇಲ್ಲಿರೋದು ಡೈಪೋಲ್ ಡೈಪೋಲ್ ಅಲ್ವಾ ಅದ್ಯಾಕೆ ಸ್ಟ್ರಾಂಗ್ ಆಯಿತು ಅಂತಾರೆ ಇಲ್ಲಿ ನಾವು ಹೈಡ್ರೋಜನ್ ಬಾಂಡ್ ಬಗ್ಗೆ ಹೇಳೋದು ಒಂದು ಮೂರೇ ಕೇಸಲ್ಲಿ ವೆನ್ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ಫ್ಲೋರಿನ್ ವೆನ್ ಹೈಡ್ರೋಜನ್ ಬಾಂಡ್ ಇಸ್ ಬಾಂಡೆಡ್ ಟು ಆಕ್ಸಿಜನ್ ವೆನ್ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ನೈಟ್ರೋಜನ್ ಮೂರಿದಾವಲ್ಲ ಸಿ ಎಲ್ ಸಾರಿ ಎಫ್ ಆಕ್ಸಿಜನ್ ನೈಟ್ರೋಜನ್ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಸೆಕೆಂಡ್ ರ್ಯಾಂಕ್ ಆಕ್ಸಿಜನ್ ಥರ್ಡ್ ರ್ಯಾಂಕ್ ನೈಟ್ರೋಜನ್ ಇವು ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಹೈಡ್ರೋಜನ್ ಈ ಮೂರು ಆಟಮಗಳಿಗೆ ಕಂಬೈನ್ ಆಗಿದ್ದಾಗ ಬಾಂಡ್ ಆಗಿದ್ದಾಗ ಮಾತ್ರ ಹೈಡ್ರೋಜನ್ ಬಾಂಡ್ ಬರುತ್ತೆ ಇನ್ನು ಬೇರೆ ಕಡೆ ಹೈಡ್ರೋಜನ್ ಬಾಂಡ್ ಇರೋಲ್ಲ ಇಲ್ಲಿ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ಸಿ ಎಲ್ ಬಟ್ ಸಿ ಎಲ್ ಇಸ್ ನಾಟ್ ದಟ್ ಮಚ್ ಎಲೆಕ್ಟ್ರೊ ನೆಗೆಟಿವ್ ಆ್ಯಸ್ ಫ್ಲೋರಿನ್ ಆರ್ ಆಕ್ಸಿಜನ್ ಆರ್ ನೈಟ್ರೋಜನ್ ಆದ್ದರಿಂದ ಇಲ್ಲಿ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಇದ್ರೂ ಅದು ಇದರಷ್ಟು ಸ್ಟ್ರಾಂಗ್ ಅಲ್ಲ ಅದಕ್ಕಿದ್ದನ್ನು ವಿಶೇಷವಾಗಿ ನನ್ನ ಹೆಸರಿಟ್ಟರು ಹೈಡ್ರೋಜನ್ ಬಾಂಡ್ ಅಂತ ಕರೀತರು ಸೊ ಇವೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಹಾಗಾದರೆ ಹೈಡ್ರೋ ಇಲ್ಲಿರೋದು ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಆದರೆ ಇದು ಹೈಡ್ರೋಜನ್ ಬಾಂಡ್ ವಿಶೇಷವಾಗಿ ಯಾಕೆ ಇಲ್ಲಿ ಹೈಡ್ರೋಜನ್ ಇಸ್ ಬಾಂಡೆಡ್ ಟು ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಆಕ್ಸಿಜನ್ ಆ ಸಮ್ ಟೈಮ್ಸ್ ಇಟ್ ಮೇ ಬಿ ಬಾಂಡೆಡ್ ಟು ನೈಟ್ರೋಜನ್ ಆ ಸಮ್ಟೈಮ್ಸ್ ಇಟ್ ಮೇ ಬಿ ಬಾಂಡೆಡ್ ಟು ಫ್ಲೋರಿನ್ ಸೊ ಇನ್ನುಳಿದ ಕಡೆಯಲ್ಲ ಡೈಪೋಲ್ ಇದ್ರೂ ಹಾಗಾದರೆ ಇವೆಲ್ಲ ವ್ಯಾಂಡರ್ವಸ್ ಅಟ್ರಾಕ್ಟಿವ್ ಫೋರ್ಸಸ್ ಆದರೆ ಇದು ಸ್ಟ್ರಾಂಗರ್ ದ್ಯಾನ್ ದಿಸ್ ಯಾವುದಿದು ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಇದು ಸ್ಟ್ರಾಂಗರ್ ದ್ಯಾನ್ ದಿಸ್ ಇದರ ಆಧಾರದ ಮೇಲೆ ಮಾಲಿಕ್ಯುಲಾರ್ ಕೆಟ್ಲ್ಸ್ನ ಮೂರು ಭಾಗ ಮಾಡಿದರು ನಾನ್ ಪೋಲಾರ್ ಮಾಲಿಕ್ಯುಲಾರ್ ಸಾಲಿಡ್ಸ್ ಪೋಲಾರ್ ಮಾಲಿಕ್ಯುಲಾರ್ ಸಾಲಿಡ್ಸ್ ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ಸ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ಸ್ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಟಲ್ಸ್ ಅಂದರೆ ಅಲ್ಲಿ ಮಾಲಿಕ್ಯೂಲ್ಸ್ ಆರ್ ಪೋಲಾರ್ ನಾನ್ ಪೋಲಾರ್ ಅಂದಾಗ

ಹಾಗೆ ಎಚ್ ಸಿ ಎಲ್ಲು ಸಹ ಎಸ್ ಸಿ ಎಲ್ಲು ಗ್ಯಾಸೆ ಸಾಲಿಡ್ ಎಚ್ ಸಿ ಎಲ್ ಇರಲ್ಲ ಅದು ಭಾಳ ಲೋ ಟೆಂಪ್ರೇಚರ್ನಲ್ಲಿ ಇರುತ್ತೆ ನಾವು ಸಾಲಿಡ್ ಎಚ್ ಎಲ್ ತಂದು ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ನಾನು ಒಂದು ಎರಡು ಸೆಂಟ್ ಎಸ್ ಎಲ್ ಅಲ್ಲಿ ಸಾಲಿಡ್ ಎಚ್ ಸಿ ಎಲ್ ಇರಲ್ಲ ಅದು ವೇಪರೈಸ್ ಆಗಿ ಹೋಗಿಬಿಡುತ್ತೆ ನಾನು ತಂದು ಇಲ್ಲಿ ಇಟ್ಕೋತೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಸಾಲಿಡ್ ಎಚ್ ಸಿ ಎಲ್ನ ಆದರೆ ನೋಡ್ರಪ್ಪ ಇದು ಸಾಲಿಡ್ ಸಿ ಎಲ್ ಅಂತ ಅಲ್ಲಿಟ್ಟು ನೀನು ನಾಲ್ಕು ಮಾತು ಹೇಳುವುದರೊಳಗಾಗಿ ಅಲ್ಲಿ ಹೆಚ್ ಸಿ ಎಲ್ ಇರಲ್ಲ ಯಾರು ಕದ್ದ್ರೆ ಅದನ್ನು ಅಂದರೆ ನೇಚರ್ ಎಸ್ಟೋಲೆಂಟವೆ ಹೇಗೆ ಅಂದರೆ ಟೆಂಪ್ರೇಚರ್ ನಿಂದ ಏನಾಯ್ತು ಹೈ ಟೆಂಪರೇಚರ್ ಅಂದರೆ ವೇಪರೈಸ್ ಆಗಿ ಹಾಗಾಗಿ ಎಚ್ ಸಿ ಎಲ್ ಗ್ಯಾಸ್ ಅದು ಸಾಲಿಡು ಅಲ್ಲ ಲಿಕ್ವಿಡು ಅಲ್ಲ ಮತ್ತು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನದು ಅದು ಸೊಲ್ಯೂಷನ್ ಆಫ್ ಹೆಚ್ ಸಿ ಎಲ್ ಇನ್ ವಾಟರ್ ಸೊ ಆದ್ದರಿಂದ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ನ ನಾನು ಮೂರು ಭಾಗ ಮಾಡ್ತೀನಿ ಮಾಲಿಕ್ಯು ಪಾರ್ಟಿಕಲ್ಲು ನಾನ್ ಪೋಲಾರ್ ಮಾಲಿಕ್ಯುಲರ್ ಆದರೆ ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ ಸಾಫ್ಟ್ ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಸಾಫ್ಟ್ ಆ್ಯಂಡ್ ಲೋ ಮೆಲ್ಟಿಂಗ್ ಹೈಲಿ ವಲಾ ಹೈಲಿ ವೇಪರೈಸಬಲ್ ಈಜಿಲಿ ವೇಪರೈಸ್ ಆಗಿಬಿಡುತ್ತೆ ಇದು ಎಚ್ ಸಿ ಎಲ್ ಎಚ್ ಸಿ ಎಲ್ ತಗೊಂಡ್ರೆ ಸಾಲಿಡ್ ಎಚ್ ಸಿ ಎಲ್ ಅಲ್ಲಿ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಇದೆ ಹೈಡ್ರೋಜನ್ ಇರೋ ಇಂಟರಾಕ್ಷನ್ಗಿಂತ ಇದು ಸ್ಟ್ರಾಂಗು ಹಾಗಾಗಿ ಇದು ಅದು ಅದಕ್ಕೆ ಕಂಪೇರ್ ಮಾಡಿದರೆ ಇದಕ್ಕೆ ಸ್ವಲ್ಪ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಮೆಲ್ಟಿಂಗ್ ಪಾಯಿಂಟು ಜಾಸ್ತಿ ಅದು ಬಹಳ ಕಡಿಮೆ ಯಾಕೆ ಬಾಂಡ್ ಈಸ್ ವೀಕ್ ಡಿಸ್ಪರ್ಷನ್ ಫೋರ್ಸ್ ಇಸ್ ವೆರಿ ವೀಕ್ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಅದಕ್ಕಿಂತ ಸ್ಟ್ರಾಂಗ್ ಹಾಗಾದರೆ ಎಂಟ್ರೆನ್ಸ್ ಕ್ವಶನ್ ಬಿಟ್ವೀನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ ನಾನ್ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ ವಿಚ್ಸ್ ಮೋರ್ ಟೈಲ್ ಅಂತ ಕೇಳಿದರೆ ಏನು ಹೇಳ್ತೀರಿ ಆನ್ಸರ್ ಬಂತು ಏನು ಹೇಳ್ತಾ ಇದ್ದೀರಿ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಅಲ್ಲಿ ಅಟ್ರಾಕ್ಷನ್ ಈಸ್ ಬಿಟ್ವೀನ್ ಡೈಪೋಲ್ ಡೈಪೋಲ್ ಕ್ವೈಟ್ ಸ್ಟ್ರಾಂಗ್ ನಾನ್ ಪೋಲಾರ್ ಕ್ರಿಸ್ಟಲ್ಸ್ ಅಲ್ಲಿ ಅಟ್ರಾಕ್ಷನ್ ಬಿಟ್ವೀನ್ ನಾನ್ ಪೋಲಾರ್ ನಾನ್ ಪೋಲಾರ್ ವೀಕ್ ಅದಕ್ಕೆ ಈ ಕಿಟ್ಟಲು ಬಹಳ ಒಲಟೈಲ್ ಮೋರ್ ಒಲಟೈಲ್ ಬಹಳ ಬೇಗ ನಾವು ನೋ ನೋಡ್ತಿದ್ದಾಗೆ ಅದು ವೇಪರೈಸ್ ಆಗಿಬಿಡುತ್ತೆ ಇನ್ನೊಂದು ಯಾವುದಪ್ಪ ಮಾಲಿಕ್ಯುಲರ್ ಕ್ರಿಟಲ್ಸ್ ಒಂದು ನಾನ್ ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಇದು ಪೋಲಾರ್ ಮಾಲಿಕ್ಯುಲರ್ ಸಾಲಿಡ್ ಇಲ್ಲಿರೋದು ಹೈಡ್ರೋಜನ್ ಬಾಂಡೆಡ್ ಮಾಲಿಕ್ಯುಲರ್ ಸಾಲಿಡ್ ಯಾವುದು ಸಾಲಿಡ್ ಎಚ್ ಎಫ್ ಸಾಲಿಡ್ ವಾಟರ್ ಯಾವುದು ಐಸ್

हईड्रोजन बाॉंडेड मालिक्युलासु इत वटिटी कम्मी जास्ति इन जास्तिर मलिकुलासलेरु पोलार ना पोलार मालिकुलाीड पोलार मालिक्युला हईड्रोजन बाॉंडेड मालिक्युलाक्युल क्रिटल्स आर् आफ थ्री टाइम्स डिपेडिंग अपन नेेचर ऑफ दि पार्ट मालिक्यूल and type of the attractive force Hagagi, non-polar molecular solids polar molecular solids hydrogen bonded molecular solids non-polar solid co 2 o2 okay co2 non-polar carbon dioxide linear molecule dipole moment 0 other non-polar If the dry ice comes under non-polar molecular crystal even though ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಸಿಒಾಂಡ್ ಇಸ್ ಪೋಲಾರ್ ಬಟ್ ನೆನಪಿರಲಿ ಓದಿದ್ದೀರಿ ಡೈಪೋಲ್ ಮೈಮೆಂಟ್ ಎಲ್ಲ ಓದಬೇಕಾದರೆ ಅಪ್ಲಿಕೇಶನ್ ಆಫ್ ಡೈಪೋಲ್ ಮೈಮೆಂಟಲ್ಲಿ ಕಳೆದ ವರ್ಷ ನಾನೇ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ಏನು ಹೇಳ್ತೀವಿ ನಾವು ಕಾರ್ಬನ್ ಡೈಆಕ್ಸೈಡು ಲೀನಿಯರ್ ಮಾಲಿಕ್ಯೂಲ್ ಆಗ ಎರಡು ಡೈಪೋಲ್ಗಳು ವೆಕ್ಟರ್ಸ್ ಅವು ವೆಕ್ಟೋರಿಯಲ್ ಅಡಿಷನ್ ಕಮ್ಸ್ ಟು ಬಿ ಝೀರೋ ಆದ್ದರಿಂದ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಎ ನಾನ್ ಪೋಲಾರ್ ಆಗ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಕಮ್ಸ್ ಅಂಡರ್ ನಾನ್ ಪೋಲಾರ್ ಮಾಲಿಕ್ಯುಲಾರ್ ಸಾಲಿಡ್ ಹೆಚ್ ಸಿ ಎಲ್

ನಾನು ಓದ್ತೀನಿ ಓದಿದಾಗ ಸಲ ನಾನು ಹೇಳಿದ್ದೆಲ್ಲ ನಿಮಗೆ ಒಂದು ಸಲ ರೀಕಲೆಕ್ಟ್ ಆಗಬೇಕು ಈಗ ನಾನು ಓದ್ತಾ ಇದ್ದೀನಿ ಅಂದರೆ ನೋಟ್ಸನ್ನು ಬರ್ಕೊಳ್ತಾ ಇದ್ದೀವಿ ನಾವೀಗ ನೋಡಿರಿ ತೆಗೀರಿ ಸಾಲಿಡ್ ಸ್ಟೇಟ್ ಓಪನ್ ಮಾಡ್ಕೊಳ್ಳಿ ಫಸ್ಟ್ ಏನಿದೆ ನೋಡ್ರಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್ ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಮಾಸ್ ಶೇಪ್ ಆ್ಯಂಡ್ ವಾಲ್ಯೂಮ್ ಒಂದೊಂದೇ ರಿಕಲೆಕ್ಟ್ ಮಾಡ್ಕೊಳ್ಳಿ ಇನ್ ಸಾಲಿಡ್ಸ್

So, they are incompressible. In solids, particles and they have atoms, ions, or molecules are closely packed and rigidly fixed. Solids have relatively high density. Okay. Types of solids, solids can be broadly classified into crystalline solids and amorphous solids. Crystalline solids, the solids in which the constituent particles are arranged in an orderly pattern krama are called crystalline solids example diamond graphite sodium copper zinc sodium chloride copper sulfate etc Even crystalline solids amorphous solids solids in which constituent particles are not arranged in an orderly pattern at a difference nodi ಮೇಲೆ ದೇ ಆರ್ ಅರೇಂಜ್ಡ್ ಇನ್ ಎನ್ ಆರ್ಡರ್ಲಿ ಪ್ಯಾಟರ್ನ್ ಇಲ್ಲಿ ನಾಟ್ ಅರೇಂಜ್ಡ್ ಇನ್ ಆರ್ಡರ್ಲಿ ಪ್ಯಾಟರ್ನ್ ಎಕ್ಸಾಂಪಲ್ ಕೋಕ್ ಅಂದರೆ ಕಾರ್ಬನ್ ಸ್ಟಾರ್ಚ್ ಸ್ಟಾರ್ಚ್ ಅಂದರೆ ಎನಿ ವೆರೈಟಿ ಆಫ್ ಫ್ಲೋರ್ ರಾಗಿ ಹಿಟ್ಟು ಗೋಧಿ ಹಿಟ್ಟು ಇವೆಲ್ಲ ಸ್ಟಾರ್ಚ್ ಗ್ಲಾಸ್ ರಬ್ಬರ್ ಪ್ಲಾಸ್ಟಿಕ್ಸ್ ಇವೆಲ್ಲ ಎಮಾರ್ಫಸ್ ಈಗ ನೋಡಿ ಇದು ಪ್ರಶ್ನೆ ಬರ್ತಕ್ಕಂಥ ಪ್ರಶ್ನೆ ಗೀವ್ ಡಿಫ್ರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಎಮ್ ಆರ್ಫಸ್ ಸಾಲಿಡ್ಸ್ ಇದಕ್ಕೊಂದು ಸ್ಟಾರ್ ಹಾಕೋಬಹುದು ನೀವು ಈ ಪ್ರಶ್ನೆ ಬರಬಹುದು ಒಂದೆರಡು ಮಾರ್ಕ್ ಇತ್ತು व्हाट ಆರ್ ದಿ ಡಿಫರೆನ್ಸಸ್ बिटवीन क्रिस्टलाइन ಅಂಡ್ ಅಮಾರ್ಫಸ್ सॉलिड्स ಅಲ್ವಾ ಸ್ಟಾರ್ ಹಾಕಿ ಅಟೈಟ್ ಉತ್ತರ ನೋಡಿ ಒಂದ ಸಲ ಗಮನಿಸ್ಕೊಂಡಬಿಡ್ರಿ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ એન ಆರ್ಡರ್ಲಿ ಪ್ಯಾಟರ್ನ್ ಆಕಡೆ ಪಾರ್ಟಿಕಲ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ એન ಆರ್ಡರ್ಲಿ ಪ್ಯಾಟರ್ನ್ ಹ್ಯಾವ್ ಡಿಫಿನિટ ज्योमेट्रिकल ಷೇಪ್ ಡೋ ನಾಟ್ ಹ್ಯಾವ್ ಡಿಫಿನિટ ज्योमेट्रिकल ಷೇಪ್ ಹ್ಯಾವ್ ಶಾರ್ಪ್ ಮELTSಿಂಗ್ ಪಾಯಿಂಟ್ಸ್

ಕೆಲವು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಅಲ್ಲಿ ನೋಡಲ್ಲಿ ಮೂರು ಆಟಮ್ಸ್ ಒಂದೇ ಲೈನಲ್ಲಿದ್ದಾವೆ ಈ ಕಡೆ ನೋಡಿದರೂ ಒಂದೇ ಲೈನಲ್ಲಿದೆ ಅಂಥದ್ದು ನಮ್ಮ ಕಣ್ಣು ಕಂಡು ಬರೋದು ಬಹಳ ವಿರಳ ಬಹಳ ಕಡಿಮೆ ಅದನ್ನ ಶಾರ್ಟ್ ರೇಂಜ್ ಆರ್ಡರ್ ಅಂತೀವಿ ಇದು ಲಾಂಗ್ ರೇಂಜ್ ಆರ್ಡರ್ ಯಾವುದು ಕಟ್ಲೈನ್ಸ್ ಹಾಲಿಡೇಸಲ್ಲಿ ಎಲ್ಲಿ ನೋಡಿದ್ದರೂ ಯಾವ ಭಾಗದಲ್ಲಿ ನೋಡಿದರೂ ಸಹ ಅಲ್ಲಿ ಆರ್ಡರ್ ಇರುತ್ತದೆ ಆದರೆ ಅಮಾರ್ಫಸ್ ಸಾಲಿಸ್ನಲ್ಲಿ ಎಲ್ಲಿಯೋ ಒಂದು ಕಡೆ ಆಕಸ್ಮಿಕವಾಗಿ ಸ್ವಲ್ಪ ಆರ್ಡರ್ ಕಂಡಿಡಬಹುದು ಕಂಡು ಇರಬಹುದು ಹಂಗಂತ ಹೇಳಿ ಅದನ್ನು ನಾವು ಕ್ರಿಸ್ಟನ್ ಅನ್ನಬಾರ್ದು ಅದು ಕೇವಲ ಶಾರ್ಟ್ ರೇಂಜ್ ಆರ್ಡರ್ ನೋಡಿ ಇದೆಲ್ಲ ಗೊತ್ತಿದ್ದರೆ ನಮಗೆ ಇದರ ಮೇಲೇ ಒಂದು ಎಂಟ್ರೆನ್ಸ್ ಪ್ರಶ್ನೆ ಬರಬಹುದು ಕರ್ನಾಟಕ ಸಿ ಇ ಟಿಯಲ್ಲಿ ಪ್ರಶ್ನೆ ಬಂದುಬಿಡಬಹುದು ಸೊ ದೆರ್ ಈಸ್ ಎ ಸಾಲಿಡ್ ಇನ್ ವಿಚ್ ರೇಂಜ್ ಆಫ್ ಆರ್ಡರ್ ಈಸ್ ವೆರಿ ಶಾರ್ಟ್ ವಾಟ್ ಟೈಪ್ ಆಫ್ ಈಸ್ ಅಂತ ಪ್ರಶ್ನೆ ಕೇಳಿದಾಗ ಅಮಾರ್ಫಸ್ ಅಂತ ಹೇಳಂಗೆ ಇರಬೇಕು ಆ ರೀತಿ ಸಬ್ಜೆಕ್ಟ್ನ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಮಾಡಿಕೊಂಡ್ರೆ ನಾವು ಕರ್ನಾಟಕ ಸಿಇಟಿನ ಈಸಿಯಾಗಿ ಬರೀ ಓದು ಸಬ್ಜೆಕ್ಟ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ ಆಲ್ ದಿ ಮಾರ್ಕ್ಸ್ ನೋಟ್ ನೋಡಿ ಈ ನೋಟ್ ಸ್ವಲ್ಪ ಗಮನಿಸಬೇಕಾದ ಏನಪ್ಪಾ ಅಂದರೆ ಕ್ರಿಟಲೈನ್ ಸಾಲಿಡ್ಸ್ ಆರ್ ಟ್ರೂ ಸಾಲಿಡ್ಸ್ ನಿಜವಾದ ಅರ್ಥದಲ್ಲಿ ಸಾಲಿಡ್ಸ್ ಯಾವು ಅಂದರೆ ಕ್ರಿಟಲೈನ್ ಅಮಾರ್ಫಸ್ ಅಲ್ಲ ಯಾಕಲ್ಲ while amorphous solids are considered as pseudo solids or super cooled liquids. Amorphous solids na pseudo solids under they look like solids, but not really solids. They are super cooled liquids. Noti glass to go. Glass to the glass arrangement of molecules disorder. ಗ್ಲಾಸ್ಗೆ ತನ್ನದೇ ಆದ ಮೆಲ್ಟಿಂಗ್ ಪಾಯಿಂಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ ಗ್ಲಾಸ್ನಲ್ಲಿ ಗ್ಲಾಸ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂದ್ರೆ ಏನು ಗೊತ್ತಾ ಡೆಫಿನೇಷನ್ ಇನ್ನೊಂದು ಟೈಪ್ ಹೇಳೋದಾದರೆ ಸೂಪರ್ ಕೂಲ್ ಲಿಕ್ವಿಡ್ ಹ್ಯಾಸ್ ಗಾಟ್ ವಿಸ್ಕಾಸಿಟಿ ವೆರಿ ವೆರಿ ಹೈ ವಿಸ್ಕಾಸಿಟಿ ಜಾಸ್ತಿ ಇದೆ ಅಂದರ್ಥ ಏನು ದೇ ಆರ್ ಮೋರ್ ವಿಸ್ಕಸ್ ಅಂದರೆ ಹರಿಯುವ ಹರಿದಾಡುವ ಟೆಂಡೆನ್ಸಿ ಝೀರೋ ಅವು ಹರಿದಾಡೋದಿಲ್ಲ ಈಗ ನೋಡಿರಿ ಸಾಲಿಡ್ಡು ಲಿಕ್ವಿಡ್ಡು ಗ್ಯಾಸಸ್ ಸಾಲಿಡ್ ಸಾರ್ ಹೈಲಿ ವಿಸ್ಕಸ್ ಲಿಕ್ವಿಡ್ ಸಾರ್ ಲೆಸ್ ವಿಸ್ಕಸ್ ಗ್ಯಾಸಸ್ ಸಾರ್ ಲೀಸ್ಟ್ ವಿಸ್ಕಸ್ ಹೈಲಿ ಮೊಬೈಲ್ ಅಂತೀವಿ ನಾವು ಹಾಗೆಯೇ ನೀವು ಕ್ಯಾಶ್ಟರ್ ಆಯಿಲ್ ಕ್ಯಾ ಲಿಕ್ವಿಡ್ನಲ್ಲಿ ತೊಗೊಳ್ರಿ ಕ್ಯಾಶ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ ಸೀಮೆಎಣ್ಣೆ ಕೆರೋಸಿನ್ ಆಯಿಲ್ ನೋಡಿ ಒಂದರಲ್ಲಿ ಹರಳೆಣ್ಣೆ ಒಂದು ಬಾಟ್ಲಲ್ಲಿ ಹರಳೆಣ್ಣೆ ಇದೆ ಒಂದು ಬಾಟ್ಲಲ್ಲಿ ಸೇಮೆಣ್ಣೆ ಇದೆ ಎರಡು ಓಪನ್ ಮಾಡಿಟ್ಟಿದ್ವಿ ಮನೆಯಲ್ಲಿರೋ ಮಗು ಬಂದು ಎರಡನೂ ಹೊರಳಸ್ಬಿಡ್ತು ಯಾವುದು ಬೇಗ ಹರಿದು ಹೋಗ್ಬಿಡ್ತದ ಹೊರಗೆ ಸೀಮೆಣ್ಣ ಹರಿದು ಹೋಗ್ಬಿಡ್ತೀನಿ ನನ್ನ ಮುಟ್ ಮುಟ್ತಿದ್ದಾಗೆ ಆಯಿಲ್ ಹೊರಗೆ ಹೋಗಲೋ ಬೇಡೋ ಅಂತ ಆಲೋಚನೆ ಮಾಡ್ತಿರ್ತಾರೆ ಯಾಕೆ ಅದು ಮೋರ್ ವಿಸ್ಕಾಸ್ ಲಿಕ್ವಿಡ್ ಹರಿದಾಡುವ ಬೇಗ ಕಮ್ಮಿ ಇಂಟರ್ನಲ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತಲ್ಲಿ ಹಾಗಾಗಿ ಬೇಗ ಬೇಗ ಹರಿದಾಡಲ್ಲ ಇದು ವಿಸ್ಕಾಸಿಟಿ ಅರ್ಥ ಈ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತೀವಿ ಅದರ್ಥ ಅದೇ ಈಗ ಗ್ಲಾಸ್ ಇದೆ ಸೂಪರ್ ಕೂಲ್ಡ್ ಲಿಕ್ವಿಡ್ ಯಾಕೆ ಹೇಳು ನಾವು ಮೋಲ್ಟನ್ ಗ್ಲಾಸನ್ನು ಮೋಲ್ಟನ್ ಗ್ಲಾಸನ್ನು ಕೂಲ್ ಮಾಡ್ತಾ ಬರ್ತೀನಿ ವಿಸ್ಕಾಸಿಟಿ ಹೆಚ್ಚು 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 ಆಗಿ ಒಂದು ಯಾವುದೋ ಸ್ಟೇಜಿನಲ್ಲಿ ವಿಸ್ಕಾಸಿಟಿ ಎಷ್ಟು ಜಾಸ್ತಿ ಆಗಿಬಿಡುತ್ತೆ ಅಂದರೆ ಅದನ್ನು ಬಾಗಿಸಿದ್ರು ಆ ಕಂಟೈನರ್ನ ಭಾಗಿಸಿದ್ರು ಹೀಗೆ ತಲೆ ಕೆಳಗೆ ಮಾಡಿದ್ರು ಗ್ಲಾಸ್ ಹೊರಗೆ ಹರಿದು ಬರಲ್ಲ ಅದು ನೋಡಲಿಕ್ಕೆ ನಮಗೆ ಸಾಲಿಡ್ ಕಂಡ ಹಾಕಿ ಕಾಣ್ತಾ ಇದೆ ಬಟ್ ಅದು ಸೂಡೋ ಸಾಲಿಡ್ಡು ನಿಜವಾದ ಸಾಲಿಡ್ ಅಲ್ಲ ಹಾಗಾದರೆ ಅಮ್ ಆರ್ ಫ ಸಾಲಿಡ್ಸನ್ನ ಮೂರು ಅರ್ಥದಲ್ಲಿ ಬಳಸ್ತೀವಿ ನಾವು ಒಂದು ಸೂಡೋಸ್ ಟ್ರೂ ಸಾಲಿಡ್ ಅಲ್ಲ ಅದು ಸೂಡೋ ಸಾಲಿಡ್ ಲುಕ್ಸ್ ಲೈಕ್ ಸಾಲಿಡ್ ಬಟ್ ನಾಟ್ ರಿಯಲಿ ಸಾಲಿಡ್ ಸೋಡೋ ಸಾಲಿಡ್ ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಸೂಪರ್ ಕೂಲ್ಡ್ ಲಿಕ್ವಿಡ್ ವಿತ್ ವೆರಿ ಹೈ ಡಿಗ್ರಿ ಆಫ್ ವಿಸ್ಕಾಸಿಟಿ ಸೊ ಎಸ್ ಟು ಮೇಕ್ ಇಟ್ ಪ್ರಾಕ್ಟಿಕಲಿ ರಿಜಿಟ್ ಅದು ವಿಸ್ಕಾಸಿಟಿ ಲೋ ಟೆಂಪರೇಚರ್ನಲ್ಲಿ ಎಷ್ಟು ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಅದು ಹರಿದಾಡೋಕ್ಕೆ ಸಾಧ್ಯವಾಗದಷ್ಟು ಅದು ಹೈ ವಿಸ್ಕಾಸಿಟಿನ ಹೊಂದಿದೆ ಅದೇ ಸೂಪರ್ ಕೂಲ್ಡ್ ಲಿಕ್ವಿಡ್ ಎನಿ ಅಮ್ ಆರ್ ಫ ಸಾಲಿಡ್ ಕೆನ್ ಬಿ ಕಾಲ್ಡ್ ಸೂಪರ್ ಕೂಲ್ಡ್ ಲಿಕ್ವಿಡ್

thermal conductivity, electrical resistance, etc have same values in all directions. This phenomenon is called isotropy, in example you amorphous solids. Third one, anisotropic solids underlying body, they are those in which physical properties such as refractive index, thermal conductivity, electrical resistance, etc have different values in different directions this phenomenon is called anisotropy. One more, one more question, one more question. note 2, note 3 will appear in one mark. classification of crystalline solids. based on the type of the attractive forces operating between the particles, particle, particle, yeah. particle yeah. force, yeah. They, comma, crystalline solids are classified into four types. A bold letter, Leonardo. molecular solids, ionic solids, covalent solids, next page, metallic solids. molecular solids. These are made up of molecules, underline the term molecular solid. What are the particles? Molecules are the particles. These are made up of molecules held together by Van der Waals forces. These are further classified as follows.

ಕಂಡಿಕ್ತೀರಿ ಹೇಳ್ತೀವಿ ನಾವು ಗ್ಯಾಸಸ್ ಕನ್ಸಿಸ್ಟ್ ಆಫ್ ಮಾಲಿಕ್ಯೂಲ್ಸ್ ಬಟ್ ನೋಬಲ್ ಗ್ಯಾಸಸ್ ಬರ್ತಾವಲ್ಲ ಅವು ದೇ ಆರ್ ನಾಟ್ ಕನ್ಸಿಸ್ಟಿಂಗ್ ಆಫ್ ಮಾಲಿಕ್ಯೂಲ್ಸ್ ಅಲ್ಲಿ ಮಾಲಿಕ್ಯೂಲ್ ಮೀನ್ಸ್ ಆಟಮ್ ಆಲ್ ದಿ ನೋಬಲ್ ಗ್ಯಾಸಸ್ ಆರ್ ಮಾನೋ ಆಟಾಮಿಕ್ ಎಲ್ಲಿ ಹೇಳಿದ್ವಿ ಇದನ್ನು ಮಾಲಿಕ್ಯುಲರ್ ಆರ್ಬಿಟಲ್ ಥೀರಿ ಆಫ್ ಮೆಟಾಲಿ ಬ್ಯಾಂಡಿಂಗ್ ಕೋಯಲ್ಯಾಂಡ್ ಬಾಂಡಿಂಗ್ನಲ್ಲಿ ನಾವು ಹೀಲಿಯಂ ಮಾಲಿಕ್ಯೂಲಿನ ಬಾಂಡ್ ಆರ್ಡ್ರ್ ಕಂಡು ಹಿಡಿದಿದ್ವಿ ಝೀರೋ ಬಂದಿತ್ತು ಬಾಂಡ್ ಆರ್ಡರ್ ಝೀರೋ ಬಂತು ಅಂದರೆ ಆ ಮಾಲಿಕ್ಯೂಲ್ ಇರಲ್ಲ ಹೌ ಡ್ಯೂ ಶೋ ದಟ್ ಹೆಚ್ ಇ ಟು ಡಸ್ ನಾಟ್ ಎಕ್ಸಿಸ್ಟ್ ಅದಕ್ಕೆ ನಾವೇನು ಹೇಳಿದ್ವಿ ಹೆಚ್ ಇ ಟು ಮಾಲಿಕ್ಯೂಲಿನ ಕಾನ್ಫಿಗರೇಷನ್ ಬರೆದ್ವಿ ಬಾಂಡ್ ಆಡ್ರ್ ಲೆಕ್ಕ ಹಾಕಿದ್ವಿ ಝೀರೋ ಬಂದಿತ್ತು ಅದರರ್ಥ ಮಾಲಿಕ್ಯೂಲ್ ಇರಲ್ಲ ಹೆಚ್ ಇ ಟು ಡಸ್ ನಾಟ್ ಎಕ್ಸಿಸ್ಟ್ ಓನ್ಲಿ ಹೆಚ್ ಇ ಎಕ್ಸಿಸ್ಟ್ ಹೀಲಿಯಮ್ ಗ್ಯಾಸ್ ಅಂದಾಗ ಅಲ್ಲಿ ಓಡಾಡ್ಕೊಂಡಿರೋ ಮಾಲಿಕ್ಯೂಲ್ಸ್ ಯಾವುವು ಹೆಚ್ ಇ ಆಟಮ್ಸ್ ಅಲ್ಲಿ ಆ್ಯಟಮ್ ಆಟಮ್ಸ್ ಆರ್ ದಿ ಮಾಲಿಕ್ಯೂಲ್ಸ್ ಆದ್ದರಿಂದ ಇಲ್ಲಿ ಎರಡು ಹೇಳಿದ್ದೀವಿ ನೆನ್ಪಿಟ್ಕೊಳ್ರಿ ಏನು ಇನ್ ದಿಸ್ ಟೈಪ್ ಆಫ್ ಸಾಲಿಡ್ಸ್ ಯಾವುದು ना पोलार मालिकुलािड्स नो इंदी टई आफ सालिड्स ना पोलॉर् अंदर अव हेचूल टू सी ओ आर एटम्स अंदर अव हीलियम आर्गन अंत आर्टूगेदर बै वी डिसपर्शन फोर्सस् आलो फोर्सेस, लोर्स एरने फीचरें दीज आर् वेरी साफ्ट आॉन कंडक्टर्स आफ् एलेक्ट्रिसटी याके अल असल Non-conductors, they have very low melting points. You features of non-polar. Dry ice, iodine solid, solid hydrogen, solid chlorine, solid helium. These are non-polar molecular solids. Polar molecular solids. See, in this type of solids, polar molecules are held to all non-polar molecules. Only polar molecules are held together by strong ಅಲ್ಲಿ ವೀಕ್ ಡಿಸ್ಪರ್ಷನ್ ಫೋರ್ಸಸ್ಗಿಂತ ಇವು ಸ್ಟ್ರಾಂಗ್ ಸ್ಟ್ರಾಂಗ್ ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ಸ್ ದೀಸ್ ಆರ್ ಸಾಫ್ಟ್ ಸೇಮ್ ಅಲ್ಲಿ ಅಲ್ಲಿದ್ದಾಗೆ ದೀಸ್ ಆರ್ ಸಾಫ್ಟ್ ಆ್ಯಂಡ್ ನಾನ್ ಕಂಡಕ್ಟರ್ಸ್ ಈ ಪ್ ಈ ಪ್ರಾಪರ್ಟಿಯಿಂದ ಎರಡು ಒಂದೇ ಎ ಆ್ಯಂಡ್ ಬಿ ಆರ್ ಸೇಮ್ ನೋಡಿ ಎರಡನೇ ಪಾಯಿಂಟ್ ಸೇಮ್ ಇದೆ ಅವೆರಡಕ್ಕೂ ದೇರ್ ವೇ ಸೊಲ್ಯೂಷನ್ಸ್ ಆರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಯಾಕೆ ಹೇಳಿ ಹೆಚ್ ಸಿ ಎಲ್ ಹೆಚ್ ಸಿ ಎಲ್ ತಗೊಂಡ್ರೆ ನಾವು ಎಚ್ ಸಿ ಎಲ್ ನೀರಲ್ಲಿ ಕರಗಿಸಿದಾಗ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರುತ್ತೆ ಬಾಂಡ್ ಆಗುತ್ತೆ ಹೆಚ್ ಪ್ಲಸ್ ಅಂಡ್ ಸಿ ಎಲ್ ಮೈನಸ್ ಬಂದ್ಬಿಡ್ತಾವೆ ಹಾಗಾದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಎ ಸೊಲ್ಯೂಷನ್ ಆಫ್ ಎ ಮಾಲಿ ಎಂತ ನಾನ್ ಪೋಲಾರ್ ಮಲಿಕ್ಯುಲರ್ ಕ್ರಿಸ್ಟಲ್ ಸಾರಿ ಪೋಲಾರ್ ಮಾಲಿಕ್ಯುಲರ್ ಕ್ರಿಸ್ಟಲ್ ಯಾವುದು ಪೋಲಾರ್ ಎಚ್ ಸಿ ಎಲ್ ಇಸ್ ಎ ಪೋಲಾರ್ ಇದು ಪ್ಲಸ್ ಇದು ಮೈನಸ್ ಪೋಲಾರ್ ಮಲಿಕ್ಯುಲಾರ್ ಕ್ರಿಸ್ಟಲ್ನ ನೀರಲ್ಲಿ ಕರೆಸಿದಾಗ ಈ ಬಾಂಡ್ ಬ್ರೇಕ್ ಆಗುತ್ತೆ ಅಯಾನ್ಸ್ ಫ್ರೀ ಆಗುತ್ತೆ ಅಲ್ಲಿ ಪೋಲಾರ್ ಮಾಲಿಕ್ಯುಲಾರ್ ಕ್ರಿಸ್ಟಲ್ಸ್ ಇನ್ ದೇರ್ ಸೊಲ್ಯೂಷನ್ ಕಂಟೈನ್ ಅಯಾನ್ಸ್ ಆ್ಯಂಡ್ ಅಯಾನ್ಸ್ ಆರ್ ಕಂಡಕ್ಟರ್ಸ್ ದೇರ್ ಫೋರ್

The hydrogen bonded molecular solid Murne variety. In this type of solids, molecules are held together by hydrogen bonds. These are quite hard and non-conductors of electricity. They have large, slightly higher melting points, Ice, solid HF, etc. Molecular solids, so subtypes. So, Ionic solids. These are made up of cations and anions. विच हेल्ड टुगेदर बै स्ट्रांग्रोस्टि फोर्स आफ् अट्राक्षन नो तक ज्ञापक बरबाद एन ए सीएल अदल एन ए प्लस कैटया है सीएल मैनस अयनयन बांडिक सो दीज आर् मेडअप आफ् केट अंडन विच आर्ड टुगेदर बै स्ट्रांग एलेक्ट्रोस्टाटि फोर्सस्फ् अट्राक्षन अवन कोलाोर्सस्त करियत दीज आर् हार्ड एंड ब्रिटल दई मिल् पॉइंट्स द आक्ट कंडक्टर्स इन मोलटन स्टेट आर्

They have high melting points. Non-conductors, like, ions <laughs> are allowed. So, grams per meter, is not Constituent is this, ions. This is matra conducting nature. But otherwise, non-conducting. Diamond, graphite, silicon, carbide, etc. in these, variety of the solids. In this type of solids, positively charged metal ions are surrounded by Mobile electrons and are held together by an electrostatic force of attraction called metallic bond. Electrostatic force of attraction: positively charged ions, negatively charged electrons, attractive force. Okay. These are generally hard with high melting points, these are good conductors of electricity due to the presence of mobile electrons. Metals are good conductors. ಇದೆಲ್ಲ ಮತ್ತೆ ಹೇಳ್ಕೊಡ್ತೀವಿ ನಿಮ್ಗೆ ಆಮೇಲೆಲ್ಲ ಫಿಸಿಕ್ಸ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಕಡೆ ನಾವು ಸಹ ಕೊನೆಗೆ ಇದೇ ಸಾಲಿಡ್ ಚಾಪ್ ಟೆಂಡ್ ಆಗಬೇಕಾದ್ರೆ ಎಲ್ಲ ಮೆಟಲ್ಸು ಆಗೋಲ್ಲ ಬಟ್ ಜನರಲ್ಲಿ ಹೇಳ್ಬಿಡ್ತೀವಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಅಂತ ಅದರಲ್ಲೂ ಸೆಮಿ ಕಂಡಕ್ಟರ್ಸ್ ಇರ್ತವೆ ಆ್ಯಂಡ್ ಗುಡ್ ವೆರಿ ಬೆಸ್ಟ್ ಕಂಡಕ್ಟರ್ಸ್ ಇರ್ತವೆ ಲೋ ಕಂಡಕ್ಟರ್ಸು ಇರ್ತವೆ ಓಕೆ ಇನ್ನು ಕಮ್ಮಿಂಗ್ ಟು ದ ನೆಕ್ಸ್ಟ್ ಓಕೆ ಇನ್ ದ ನೆಕ್ಸ್ಟ್ ಕ್ಲಾಸ್ ಇನ್ನು ಇನ್ನೂ ಚೆನ್ನಾಗಿರುತ್ತೆ ಚಾಪ್ಟರ್ ಇದನ್ನೆಲ್ಲ ಚೆನ್ನಾಗಿ ಓದ್ಕೊಂಬಿಡಿ ಇವತ್ತು ಒಂದು ಸಲಲ್ಲಿ ಎರಡು ಸಲ ಕೇಳ್ರಿ ಓದ್ಕೊಳ್ಳಿ ಚೆನ್ನಾಗಿ ರೆಡಿ ಆಗಿಬಿಡಿ ಈಗ ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ರಿಸ್ಟಲ್ ಸಾಲಿಡ್ಸ್ ಬಗ್ಗೆ ಇನ್ನೂ ಆಗಿ ಹೇಳ್ಕೊಡ್ತೀನಿ ಅದು ಇನ್ನೂ ಇನ್ನು ಹೋಗ್ತಾ ಹೋಗ್ತಾ ಸಾಲಿಡ್ ಚಾಪ್ಟರ್ನಲ್ಲಿ ಇಂಟರೆಸ್ಟಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ವೆರಿ ಗುಡ್ ಚಾಪ್ಟರ್ ನಿಮಗೆ ಸೆಕೆಂಡ್ ಇಯರ್ ಚಾಪ್ಟರ್ಸ್ ಏನಿದ್ದಾವೆ ದೇ ಆರ್ ಮೋರ್ ಈಸಿಯರ್ ಮೋರ್ ಇಂಟರೆಸ್ಟಿಂಗ್ ದ್ಯಾನ್ ಚಾಪ್ಟರ್ಸ್ ಯು ಆಲ್ಶೋ ಡೀಡ್ ಇನ್ First year views. Okay, thank you.